ಸಂಜೀವಿನಿ. ಪ್ರೀತಿಯ ಶ್ರೋತೃಗಳೇ, ನಮ್ಮ ದೇಶದಲ್ಲಿ ಪ್ರಾಥಮಿಕ ವೈದ್ಯಕೀಯ ಸೌಲಭ್ಯಗಳಿಂದ ಬಹಳ ದೂರ ಉಳಿದ ಜನರ ಸಂಖ್ಯೆ ಎಷ್ಟು ಅನ್ನೋದು ನಿಮಗೆ ಗೊತ್ತೇ? ಸುಮಾರು 50 ಕೋಟಿ. ವೈದ್ಯರಿಲ್ಲ, ಔಷಧಗಳಿಲ್ಲ, ಚುಚ್ಚುಮದ್ದುಗಳಿಲ್ಲ, ಆದರೂ ಈ ಜನ ಹೇಗೆ ಬದುಕ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಬಹು ಸಹಜ. ಹಲವು ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರಕ್ಕೆ ಇದೇ ಅನುಮಾನ ಬಂತು. ಇದಕ್ಕೆ ಉತ್ತರ ಹುಡುಕೋದಕ್ಕೆ ವಿಶದವಾದ ಒಂದು ಸರ್ವೆ ನಡೆಯಿತು. ಇದರಿಂದ ತಿಳಿದು ಬಂದದ್ದೇನು ಗೊತ್ತಾ? ಈ 50 ಕೋಟಿ ಜನರ ಆರೋಗ್ಯ ಸಂರಕ್ಷಣೆಯ ಜವಾಬ್ದಾರಿಯನ್ನು ಸ್ಥಳೀಯ ಪಂಡಿತರು, ಹಕೀಮರು ಮತ್ತು ತಲೆಮಾರಿನಿಂದ ಬಂದ ಚಿಕಿತ್ಸಾ ವಿಧಾನವನ್ನು ಅನುಸರಿಸ್ತಾ ಇರೋ ಕೆಲವು ಕುಟುಂಬಗಳು ಹೊತ್ತುಕೊಂಡಿದ್ದು. ಈ ಜನರ ಆರೋಗ್ಯ ಸಂರಕ್ಷಣೆ ಸಂವರ್ಧನೆಯ ಪ್ರಯತ್ನಗಳಿಗೆ ಆಧಾರವಾಗಿದ್ದು ಸುಮಾರು 2600 ಸಸ್ಯಗಳು. ಇಷ್ಟು ಸಸ್ಯಗಳ ಪರಿಚಯ, ಬಳಸೋ ವಿಧಾನವನ್ನು ತಿಳಿದುಕೊಳ್ಳೋದು ನಿಜಕ್ಕೂ ಅಸಾಧ್ಯ. ಆದ್ದರಿಂದಲೇ ಆಯುರ್ವೇದ ವಿಜ್ಞಾನಿಗಳ ಜೊತೆಗೆ ಚರ್ಚೆ ಮಾಡಿ 25 ಸಸ್ಯಗಳನ್ನು ನಾವು ಆಯ್ಕೆ ಮಾಡಿದ್ವಿ. ಇವುಗಳಲ್ಲಿ 10 ಸಸ್ಯಗಳ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿದೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮತ್ತೆ 5 ಹೊಸ ಸಸ್ಯಗಳ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ಈ 5 ಸಸ್ಯಗಳೆಂದರೆ ದೊಡ್ಡಪತ್ರೆ, ಪುದೀನ, ನುಗ್ಗೆ, ದೊಡ್ಡ ತಗಚೆ ಮತ್ತು ನಿಂಬೆ. ದೊಡ್ಡ ಪತ್ರೆ ಅಥವಾ ದೊಡ್ಡಿ ಪತ್ರೆ ಬಹುತೇಕ ಜನರಿಗೆ ಪರಿಚಯ ಇರುವಂತಹ ಪೊದೆಯಂತಹ ಸಣ್ಣ ಗಿಡ. ದಪ್ಪ ಎಲೆಗಳ ಸುವಾಸನೆ ಬೀರುವಂತಹ ಈ ಗಿಡ ಮನೆಯ ಅಂಗಳದ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ಹೀಗಾಗಿ ಅಲಂಕಾರಕ್ಕೂ ಈ ಗಿಡವನ್ನು ಬೆಳೆಸ್ತಾರೆ. ದೊಡ್ಡಿ ಪತ್ರೆ ಅತ್ಯುತ್ತಮ ಔಷಧವೂ ಹೌದು. ಕೆಮ್ಮು, ನೆಗಡಿ, ಅಜೀರ್ಣ, ಪಿತ್ತದ ಗಂಧೆ, ಹುಳು ಕೀಟಗಳ ಕಡಿತ ಮುಂತಾದ ಸಂದರ್ಭಗಳಲ್ಲಿ ಇದು ಅತ್ಯುತ್ತಮ ಔಷಧ. ಇದರ ಪರಿಚಯ ಮಾಡಿಕೊಡ್ತಾರೆ ಬೆಂಗಳೂರಿನ ಭಾರತೀಯ ವೈದ್ಯ ಪದ್ಧತಿಗಳ ಕಾಲೇಜಿನ ಡಾಕ್ಟರ್ ವಸಂತ. ಸಾಮಾನ್ಯವಾಗಿ ನೆಗಡಿ ಈ ಒಗ್ಗರೆ ಇರುವ ವಸ್ತುಗಳಿಂದ ಉತ್ಪನ್ನ ಆಗುತ್ತೆ ಅಂತ ಇತ್ತೀಚೆಗೆ ಹೇಳೋದು ರೂಢಿಯಲ್ಲಿದೆ. ಅದೇನೇ ಇರಲಿ, ಈ ನೆಗಡಿಯಲ್ಲಿ ಈ ದೊಡ್ಡಿ ಪತ್ರೆ ರಸವನ್ನು 1 ಚಮಚ ರಸ, 1 ಚಮಚ ಜೇನುತುಪ್ಪ ಸೇರಿಸಿ ದಿನಕ್ಕೆ 3 ಬಾರಿ ಉಪಯೋಗಿಸ್ಕೊಳ್ಳೋದ್ರಿಂದ ಲಾಭ ಇದೆ. ಅದಲ್ಲದೆ ವೈದ್ಯರ ಅನುಮತಿ ಮೇರೆಗೆ ಈ ನೆಗಡಿಗಾಗಿ ಏನು ಆ್ಯಂಟಿ ಅಲರ್ಜಿ ಔಷಧಿಗಳು ಅಂತ ಕರಿತೀವಿ, ಆ ದ್ರವ್ಯಗಳನ್ನು ಸೇವಿಸುವಾಗ ಅದರ ಜೊತೆಗೆ ಈ ದೊಡ್ಡಿ ಪತ್ರೆಯ ರಸವನ್ನು ದಿನಕ್ಕೆ 3 ಬಾರಿ ಉಪಯೋಗ ಮಾಡಿ ಔಷಧಿಯನ್ನು ನಿಲ್ಲಿಸಿದ ಮೇಲೂ ಕೂಡ 20 ದಿನಗಳ ಕಾಲ ಈ ದೊಡ್ಡಿ ಪತ್ರೆಯ ರಸವನ್ನು ಉಪಯೋಗಿಸ್ತಾ ಬರೋದ್ರಿಂದ
ಈ ಮೇಲಿಂದ ಮೇಲೆ ನೆಗಡಿ ಬರೋದನ್ನು ತಪ್ಪಿಸ್ಕೊಳ್ಬೋದು ಮತ್ತು ಹೆಚ್ಚಿನ ಔಷಧಿಗಳನ್ನು ಉಪಯೋಗ ಮಾಡೋದನ್ನು ಕೂಡ ತಪ್ಪಿಸ್ಬೋದು. ಮಕ್ಕಳಿಗೆ ಅರ್ಧ ಚಮಚ ದೊಡ್ಡಿಪತ್ರೆ ರಸ, ಅರ್ಧ ಚಮಚ ಜೇನುತುಪ್ಪ ಸೇರಿಸಿ ದಿನಕ್ಕೆ 3 ಬಾರಿ ಕೊಡ್ಬೋದು. ಕೆಮ್ಮು ಮತ್ತು ನೆಗಡಿ ಇವೆರಡೂ ಶ್ವಸನ ಸಂಸ್ಥಾನ ಅಂದರೆ ನಾವು ಉಸಿರಾಟಕ್ಕೆ ಉಪಯೋಗ ಮಾಡ್ತಕ್ಕಂಥ ಅಂಗಗಳಿಂದ ಬರತಕ್ಕಂಥ ಕಾಯಿಲೆಗಳು. ಸಾಮಾನ್ಯವಾಗಿ ಎರಡಕ್ಕೂ ಒಂದೇ ರೀತಿಯಲ್ಲಿ ಪ್ರಯೋಗ ಮಾಡ್ಬೋದು. ಈ ದೊಡ್ಡಿಪತ್ರೆ ಎಲೆಯನ್ನು ಸ್ವಲ್ಪ ಉಪ್ಪು ಸೇರಿಸಿ ದಿನಕ್ಕೆ 3 ಬಾರಿ ಅಥವಾ 4 ಬಾರಿ ಹಸಿದಾಗಿ ತಿನ್ನೋದ್ರಿಂದ, ಅದೇ ರೀತಿ ಅದರಿಂದ ಕಷಾಯ ಮಾಡಿ ಜೇನುತುಪ್ಪ ಸೇರಿಸಿ ಕುಡಿಯೋದ್ರಿಂದ, ಇಲ್ಲಿ ಕಷಾಯ ಅಂದರೆ ನೀವು ಟೀ ರೀತಿ ತಯಾರು ಮಾಡ್ಕೊಳ್ಬೋದು, ಉಪಯೋಗ ಮಾಡೋದ್ರಿಂದ ನೆಗಡಿ ಮತ್ತು ಕೆಮ್ಮು ಎರಡೂ ಕಡಿಮೆ ಆಗುತ್ತೆ. ಅಜೀರ್ಣದಲ್ಲಿ ಎಲೆಯ ರಸವನ್ನು ತಗೊಳ್ಬೇಕು, ಅಥವಾ ಸಾಮಾನ್ಯವಾಗಿ ಮನೆಯಲ್ಲಿ ದೋಸೆ ಮಾಡೋ ಕಾವಲಿ ಇರುತ್ತಲ್ಲ, ಕಾವಲಿನಲ್ಲಿ 4 ಅಥವಾ 5 ಈ ದೊಡ್ಡಿಪತ್ರೆ ಎಲೆಗಳನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಬಿಸಿ ಮಾಡಬೇಕು. ಬಿಸಿ ಮಾಡಿದ್ಮೇಲೆ ಎರಡನ್ನೂ ಸೇರಿಸಿ ಹಿಂಡಿ ರಸ ತಗೊಳ್ಬೇಕು. ಈ ರಸಕ್ಕೆ ಜೇನುತುಪ್ಪ, 1 ಚೂರು ಉಪ್ಪು ಸೇರಿಸಿ ದಿನಕ್ಕೆ 2 ಬಾರಿ ಊಟಕ್ಕೆ ಮುಂಚೆ ಉಪಯೋಗ ಮಾಡೋದ್ರಿಂದ ಅಜೀರ್ಣ ನಿವಾರಣೆ ಆಗುತ್ತೆ. ಆಮೇಲೆ ಈ ಪಿತ್ತದ ಗಂಧೆ ಅಂತ ಹೇಳಿದ್ರಲ್ಲ, ಇದು ನಮ್ಮ ದೇಹಕ್ಕೆ ಒಗ್ಗದೇ ಇರತಕ್ಕಂತಹ ಪದಾರ್ಥವನ್ನು ಸೇರಿಸೋದ್ರಿಂದ ಬರಬಹುದು, ಅಥವಾ ಈ ಕ್ರಿಮಿಕೀಟಗಳು ಯಾವುದಾದ್ರೂ ಕಚ್ಚಿದ್ರೆ ಅದರಿಂದ ಕೂಡ ಬರಬಹುದು ಅಂತ, ಈ ಸಂದರ್ಭದಲ್ಲಿ ಹೇಗೆ ಬಳಸ್ತೀರಾ ಇದನ್ನು? ಈ ಸಮಯದಲ್ಲೂ ಅಷ್ಟೇ, ಇದರ ರಸವನ್ನು ತೆಗೆದು ಜೀರಿಗೆ ಪುಡಿಯನ್ನು ಹಾಕಿ ದಿನಕ್ಕೆ 3 ಬಾರಿ ತಗೊಳ್ಬೇಕು. ಅಷ್ಟೇ ಅಲ್ಲ, ಇದೇ ರಸವನ್ನು ಇಡೀ ಮೈ ಮೇಲೆ ಹಚ್ಕೊಳ್ಬೇಕು. ಹಚ್ಕೊಳ್ಳೋದ್ರಿಂದ ನೆವೆ ಅಥವಾ ಕಂಡು ಅಂತ ಏನು ಹೇಳ್ತೀವಿ ಅದು ಹೋಗುತ್ತೆ. ಜೊತೆಗೆ ಒಗ್ಗದೇ ಇರತಕ್ಕಂಥ ದ್ರವ್ಯದಿಂದ ಏನು ಒಂದು ಅಹಿತ ಪರಿಣಾಮ ಆಗಿತ್ತೋ ಆ ಪರಿಣಾಮ ಕೂಡ ನಿವಾರಣೆ ಆಗುತ್ತೆ. ನಮ್ಮ ವೈವಿಧ್ಯಮಯ ಆಹಾರದಲ್ಲಿ ಉತ್ತಮ ಪರಿಮಳ ಮತ್ತು ಒಳ್ಳೆಯ ರುಚಿಗಾಗಿ ಬಳಸುವಂತಹ ಒಂದು ಸಸ್ಯ ಅಂತ ಹೇಳಿದ್ರೆ ಪುದೀನ. ಎಲ್ಲರ ಮನೆಯ ಅಂಗಳದಲ್ಲಿ ಬೆಳೆದು ನೆಲದ ಮೇಲೆ ಹರಡಿಕೊಳ್ಳುವಂತಹ ಪುದೀನದಲ್ಲಿ ಸುಲಭವಾಗಿ ಆವಿಯಾಗುವಂತಹ ತೈಲವೊಂದಿದೆ. ಪುದೀನದ ಸುವಾಸನೆಗೆ ಈ ತೈಲವೇ ಕಾರಣ. ಪುದೀನ ಸೊಪ್ಪಿನ ಔಷಧೀಯ ಗುಣಗಳು ಹಲವಾರು. ಅದು ದುರ್ಗಂಧ ನಿವಾರಕ, ದಂತರಕ್ಷಕ, ಹಸಿವನ್ನು ಹೆಚ್ಚಿಸುತ್ತೆ, ಹೊಟ್ಟೆ ನೋವನ್ನು ಶಮನ ಮಾಡುತ್ತೆ, ಮಲಬದ್ಧತೆಯನ್ನು ನಿವಾರಿಸುತ್ತೆ. ಇವುಗಳೆಲ್ಲದರ ಜೊತೆಗೆ ಮೊಡವೆಯನ್ನು ನಿವಾರಿಸಿ ಚರ್ಮದ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ಸಾಮಾನ್ಯವಾಗಿ ಈ ಪುದೀನಾನ ಆಹಾರದಲ್ಲಿ ಪರಿಮಳ ಹೆಚ್ಚಿಸೋದಕ್ಕೆ ಉಪಯೋಗಿಸ್ತಾರೆ, ಆದರೆ ಅದರ ಔಷಧಿ ಗುಣಗಳ ಬಗ್ಗೆ ಗಮನ ಹರಿಸಿದಾಗ ಬಹಳ ಆಶ್ಚರ್ಯ ಆಗುತ್ತೆ. ಈ ಪುದೀನಾದಲ್ಲಿ ಫೈಬರ್ಸ್ ಯುಕ್ತ ದ್ರವ್ಯ ಇರೋದ್ರಿಂದ ವಿಶೇಷವಾಗಿ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ. ಜೊತೆಗೆ ಇದರಲ್ಲಿ ಉಡನಶೀಲ ತೈಲ ಅಂದರೆ ವೊಲಟೈಲ್ ಆಯಿಲ್ ಅಂತ ಏನು ಕರಿತೀವಿ ಅದು ಇರೋದ್ರಿಂದ ಹೊಟ್ಟೆಯಲ್ಲಿ ಹೆಚ್ಚಾಗಿರ್ತಕ್ಕಂಥ ವಾಯುವನ್ನು ಹೊರಹಾಕೋದಕ್ಕೆ ಸಹಾಯ ಮಾಡುತ್ತೆ. ಅದರಿಂದ ಹೊಟ್ಟೆ ನೋವನ್ನು ಕೂಡ ನಿವಾರಣೆ ಮಾಡುತ್ತೆ. ಅಲ್ಲದೆ ಮಲಬದ್ಧತೆಯನ್ನು ಇದು ನಿವಾರಣೆ ಮಾಡೋದ್ರಿಂದ ಈ ಮಲ ಸಂಚಯ ಆಗದೆ ಇರೋದ್ರಿಂದ ಏನು ಒಂದು ಕ್ರಿಮಿ ಉದರದಲ್ಲಿ ಕ್ರಿಮಿ ಸೇರುತ್ತೆ ಆ ತೊಂದರೆಯನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ಅಲ್ಲದೆ ಇದು ಅಗ್ನಿಮಾಂದ್ಯವನ್ನು ಕೂಡ ನಿವಾರಣೆ ಮಾಡುತ್ತೆ. ಇದರಲ್ಲಿ ಈ ಉಡನಶೀಲ ತೈಲ ಅಂತ ಏನು ಹೇಳಿದೆ ಅದು ಉತ್ತಮ ಕ್ರಿಮಿಜ್ಞ ಆಗಿ ಕೆಲಸ ಮಾಡುತ್ತೆ. ಈ ಕ್ರಿಮಿ ಅಂದರೆ ಕೇವಲ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಹುಳುಗಳು ಅಂತ ಅಷ್ಟೇ ಅರ್ಥ ಅಲ್ಲ, ಹಲ್ಲುಗಳಲ್ಲಿ ಬರ್ಬೋದು ಅಥವಾ ಈ ಕ್ರಿಮಿಯಿಂದ ಗಂಟಲಿನಲ್ಲಿ ಶೂಲೆ ಉತ್ಪನ್ನ ಆಗ್ಬೋದು, ಕೆಮ್ಮು ಬರ್ಬೋದು, ಇಂಥ ಕ್ರಿಮಿಗಳಲ್ಲೂ ಕೂಡ ಇದರಲ್ಲಿ ಇರ್ತಕ್ಕಂಥ ಉಡನಶೀಲ ತೈಲ ಕೆಲಸವನ್ನು ಮಾಡುತ್ತೆ. ವಿಶೇಷವಾಗಿ ಹಲ್ಲಿನ ರಕ್ಷಣೆಗೆ ಪುದೀನವನ್ನು ಉಪಯೋಗ ಮಾಡ್ಕೊಳ್ಬೋದು. ಈಗ ನೋಡಿ, ಈಗ ಹಲ್ಲಿನ ರಕ್ಷಣೆಗೆ ಪುದೀನವನ್ನು ಉಪಯೋಗ ಮಾಡ್ಕೋಬಹುದು ಅಂತ ಹೇಳಿದ್ರೆ ಹೇಗೆ ಉಪಯೋಗ ಮಾಡೋದು? ಸಾಮಾನ್ಯವಾಗಿ ನಮ್ಮಲ್ಲಿ ಆಹಾರ ಸೇವನೆ ಮಾಡಿದ ಮೇಲೆ ಹಲ್ಲನ್ನು ಉಜ್ಜಬೇಕು ಅಂತ ಹೇಳೋದು ರೂಢಿ ಇದೆ. ಆದರೆ ಅನಿವಾರ್ಯ ಕಾರಣಗಳಿಂದ ಅಥವಾ ಅಭ್ಯಾಸದಿಂದ ಆ ರೀತಿ ಮಾಡೋದು ಸಾಧ್ಯ ಇಲ್ಲ ಅಥವಾ ಮಾಡ್ತಾ ಇಲ್ಲ. ಆದರೆ ಆಹಾರದ ಜೊತೆಗೆ ಪುದೀನ ಸೊಪ್ಪನ್ನು ಇಟ್ಕೊಂಡು ಆಹಾರ ಸೇವನಾ ನಂತರ 1, 2 ಅಥವಾ 3 ಪುದೀನ ಕುಡಿಗಳನ್ನು ಚೆನ್ನಾಗಿ ಜಗಿದು ತಿನ್ನೋದ್ರಿಂದ ಹಲ್ಲುಗಳ ಮೇಲೆ ಇರ್ತಕ್ಕಂಥ ಆಹಾರ ಕೂಡ ಹೊರಟು ಹೋಗುತ್ತೆ, ಜೊತೆಗೆ ಕ್ರಿಮಿ ಸಂಚಯ ಆಗೋದಕ್ಕೆ ಅವಕಾಶ ಇರೋದಿಲ್ಲ. ಆದ್ದರಿಂದ ದಂತ ದೃಢವಾಗುತ್ತೆ. ಅಷ್ಟೇ ಅಲ್ಲ, ಈ ಆಹಾರದ ಕೊಳೆತು ಏನು ಒಂದು ವಾಸನೆ ಬರ್ತಾ ಇತ್ತು ಆ ವಾಸನೆಯನ್ನು ಕೂಡ ಇದು ತಡೆಯೋದ್ರಿಂದ ಆ ಬಾಯಿಯಿಂದ ಯಾವ ಒಂದು ದುರ್ಗಂಧ ಬರುತ್ತೆ ಆ ದುರ್ಗಂಧವನ್ನು ಕೂಡ ಇದು ತಡೆಯುತ್ತೆ. ಇದಾದ್ಮೇಲೆ ಮತ್ತೆ ಯಾವ ಸಂದರ್ಭಗಳಲ್ಲಿ ಪುದೀನವನ್ನು ಬಳಸ್ತೀರಾ? ಪುದೀನವನ್ನು ಮತ್ತೆ ಸಾಮಾನ್ಯ ಕೆಮ್ಮು ನೆಗಡಿಯಲ್ಲಿ ಇದರ ಟೀ ಮಾಡಿ ಉಪಯೋಗ ಮಾಡೋದ್ರಿಂದ ಲಾಭ ಇದೆ. ಆಮೇಲೆ ಗಂಟಲು ನೋವು ಕೂಡ ಇದನ್ನು ಬಳಸ್ತಾರೆ ಅಂತ ಹೇಳಿದ್ರು. ಇದು ಒಳ್ಳೆ ಸ್ವರ್ಯ ಅಂದರೆ ಕಂಠವನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಬಹಳ ಕಾಲ ಹಾಡು ಹೇಳಿದವರಾಗಲಿ ಅಥವಾ ಬಹಳ ಕಾಲ ಮಾತಾಡಿದವರಾಗಲಿ ಒಂದು ಆ ಗಂಟಲು ಪ್ರದೇಶದಲ್ಲಿ ಏನು ಒಂದು ವೇದನೆ ಉತ್ಪನ್ನ ಆಗಿರುತ್ತೆ ಅಥವಾ ಅಲ್ಲಿ ಒಂದು ತೊಂದರೆಯಿಂದಾಗಿ ಸ್ವರ ತನ್ನ ಸ್ವಾಸ್ಥ್ಯವನ್ನು ಕಳ್ಕೊಳ್ಳುತ್ತೆ
ಅಂಥ ಸಂದರ್ಭದಲ್ಲಿ ಇದನ್ನು ಉಪಯೋಗ ಮಾಡೋದ್ರಿಂದ ಲಾಭ ಇದೆ. ಸಾಮಾನ್ಯವಾಗಿ ಗಂಟಲು ನೋವು ಬಂದಾಗ ಇದನ್ನು ಬಳಸ್ತಾರೆ? ಬಳಸ್ಬೋದು. ಇದರ ಟೀಗೆ ಮಾಡಿ ಕಷಾಯ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಈ ಗಂಟಲು ತೊಳೆಯೋದು ಅಂದರೆ ಗಾರ್ಗ್ಲಿಂಗ್ ಅಂತ ನಾವು ಏನು ಹೇಳ್ತೀವಿ ಆ ಥರ ಮಾಡೋದ್ರಿಂದ ಲಾಭ ಇದೆ. ಇದು ಬರೀ ಸ್ವರಕ್ಕಷ್ಟೇ ಅಲ್ಲ, ಸೌಂದರ್ಯಕ್ಕೂ ಕೂಡ ಅಷ್ಟೇ ಒತ್ತಾಸೆಯನ್ನು ಇದು ಕೊಡುತ್ತೆ. ಹಾಗೆಂದರೆ ವಿಶೇಷವಾಗಿ ಈ ಮುಖಗಳು ಅಥವಾ ಚರ್ಮ ಮೂರು ರೀತಿ ಇರುತ್ತೆ. ಒಂದು ಎಣ್ಣೆ ಒಸರುವಂಥ ಚರ್ಮ, ಇನ್ನೊಂದು ರೂಕ್ಷವಾಗಿರ್ತಕ್ಕಂಥದ್ದು ಅಂದರೆ ಎಣ್ಣೆ ಇಲ್ಲದಿರ್ತಕ್ಕಂಥ ಚರ್ಮ, ಇನ್ನೊಂದು ಸಾಮಾನ್ಯವಾಗಿರ್ತಕ್ಕಂಥ ಚರ್ಮ ಅಂತ. ಆದರೆ ಸಾಮಾನ್ಯವಾಗಿ ಮೊಡವೆಗೆ ಚಿಕಿತ್ಸೆಯನ್ನು ಹೇಳುವಾಗ ಎಲ್ಲ ಚರ್ಮ ಇರ್ತಕ್ಕಂಥವರು ಒಂದೇ ಔಷಧಿಯನ್ನು ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ಯಾರ ಮುಖದಲ್ಲಿ ಎಣ್ಣೆ ಜಿನುಗ್ತಾ ಇರುತ್ತೆ ಅಂಥವರು ಅಂಥವರ ಮುಖದಲ್ಲಿ ಬರ್ತಕ್ಕಂಥ ಮೊಡವೆಯಲ್ಲಿ ಈ ಪುದೀನವನ್ನು ಉಪಯೋಗ ಮಾಡಿಕೊಳ್ಬೋದು. ಈ ಪುದೀನ ಎಲೆಗಳನ್ನು ಸ್ವಲ್ಪ ಅರಿಶಿನ ಹಾಕಿ ಅರೆದು ಮುಖಕ್ಕೆ ಹಚ್ಚಿಕೊಳ್ಬೇಕು. ಅರ್ಧ ಗಂಟೆ ನಂತರ ಸುಕೋಷ್ಣವಾದ ನೀರಿನಲ್ಲಿ ಮುಖ ತೊಳ್ಕೊಳ್ಳೋದ್ರಿಂದ ಈ ಮೊಡವೆ ಕ್ರಮೇಣವಾಗಿ ನಿವಾರಣೆ ಆಗುತ್ತೆ. ಕೆಲವು ಸಸ್ಯಗಳನ್ನು ನಾವು ಔಷಧವಾಗಿ ಬಳಸ್ತೇವೆ, ಮತ್ತೆ ಕೆಲವನ್ನು ಆಹಾರವಾಗಿ ಉಪಯೋಗಿಸ್ತೇವೆ. ಆಹಾರವಾಗಿ ಉಪಯೋಗಿಸೋ ಅನೇಕ ಸಸ್ಯಗಳಿಗೆ ಔಷಧೀಯ ಗುಣಗಳಿವೆ. ಇವುಗಳ ಬಳಕೆಯಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಆರೋಗ್ಯ ಉತ್ತಮವಾಗುತ್ತೆ. ಈ ಸಾಲಿಗೆ ಸೇರುವಂತಹ ಒಂದು ಸಸ್ಯ ಅಂತ ಹೇಳಿದ್ರೆ ನುಗ್ಗೆ. ನಿಸರ್ಗದ ಕೊಡುಗೆ ಇದು ಅಂತಂದರೆ ಅನುಮಾನನೇ ಇಲ್ಲ. ಶರೀರಕ್ಕೆ ಬೇಕಾದಂಥ ಎಲ್ಲ ಪೋಷಕ ಅಂಶಗಳ ಅಗರ ಈ ನುಗ್ಗೆ ಗಿಡ. ಬಹುಶಃ ನಮ್ಮ ಅಜ್ಞಾನದಿಂದ ಇವತ್ತು ನಮ್ಮ ಕಣ್ಮರೆ ನಮ್ಮಿಂದ ಕಣ್ಮರೆ ಆಗ್ತಾಯಿದೆ ಅಂದರೆ ತಪ್ಪೇನಿಲ್ಲ. ಇದರಲ್ಲಿ ಅದರಲ್ಲೂ ವಿಶೇಷವಾಗಿ ಮಕ್ಕಳ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ, ಅದರಲ್ಲೂ ಮೂಳೆಗಳ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಕ್ಯಾಲ್ಶಿಯಂ ಅತ್ಯಂತ ಅಧಿಕ ಪ್ರಮಾಣದಲ್ಲಿದೆ. ಅಲ್ಲದೆ ಕಬ್ಬಿಣದ ಅಂಶ ಕೂಡ ತುಂಬ ಇದರಲ್ಲಿದೆ. ಅಲ್ಲದೆ ಜೀವಸತ್ವ ಎ ಮತ್ತು ಸಿ ಅಗರ ಇದು ಅಂತಂದರೆ ತಪ್ಪೇನಿಲ್ಲ. ಇದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಬಹುಶಃ ಭಾರತದ ಒಂದು ಅತ್ಯಂತ ದುರದೃಷ್ಟಕರವಾಗಿರ್ತಕ್ಕಂಥ ಇರುಳುಗಣ್ಣಿನ ರೋಗವನ್ನು ನಾವು ತಪ್ಪಿಸಬಹುದು ಅಂತ ಹೇಳಿದರೆ ಅದರಲ್ಲೇನು ಸಂಶಯ ಇಲ್ಲ. ಚೆನ್ನಾಗಿ ಕಾಣೋದು ಯಾರಿಗೆ ಬೇಡ ಹೇಳಿ? ಸೌಂದರ್ಯದ ಗುಟ್ಟು ಅಡಗಿರೋದು ನಮ್ಮ ಚರ್ಮದಲ್ಲಿ. ಕಲೆಗಳಿಲ್ಲದ ಸ್ವಚ್ಛವಾದ ಚರ್ಮ ದೇಹಕ್ಕೆ ಕಾಂತಿಯನ್ನು ಕೊಡುತ್ತೆ, ಸಹಜ ಸೌಂದರ್ಯವನ್ನು ವೃದ್ಧಿಸುತ್ತೆ. ಆದರೆ ಚರ್ಮಕ್ಕಿರುವಂತಹ ತೊಂದರೆಗಳು ಹಲವಾರು: ಉರಿ, ಕಜ್ಜಿ, ತುರಿ, ಹುಳುಕಡ್ಡಿ ಇತ್ಯಾದಿ. ಇವುಗಳಲ್ಲಿ ಹುಳುಕಡ್ಡಿಯಂತಹ ವ್ಯಾಧಿಗೆ ಮದ್ದಾಗಿ ಚರ್ಮದ ಕಾಂತಿಯನ್ನು ಕಾಪಾಡುವಂತಹ ಒಂದು ಸುಂದರವಾದ ಗಿಡ ಅಂತ ಹೇಳಿದ್ರೆ ದೊಡ್ಡ ತಗಚೆ. ಹುಳುಕಡ್ಡಿ ಗಿಡ ಅನ್ನೋದು ಇದರ ಇನ್ನೊಂದು ಹೆಸರು. ಹಳದಿ ಬಣ್ಣದ ಸುಂದರವಾದ ಹೂಗುಜ್ಜಗಳನ್ನು ಹೊಂದಿರುವಂತಹ ಈ ಗಿಡವನ್ನು ಉದ್ಯಾನವನಗಳಲ್ಲಿ ಅಲಂಕಾರಕ್ಕೆ ಅಂತ ಬೆಳೆಸ್ತಾರೆ. ಈ ಸುಂದರವಾದ ಹೂಗಳು ತೋಟದ ಶೋಭೆಯನ್ನು ಹೆಚ್ಚಿಸಿದ್ರೆ ಈ ಗಿಡದ ಎಲೆಗಳು ನಿಮ್ಮ ಚರ್ಮಕ್ಕೆ ಹೊಸ ಮೆರಗನ್ನು ನೀಡುತ್ತೆ. ದೊಡ್ಡ ತಗಚೆ ವಿಶೇಷವಾಗಿ ಚರ್ಮದ ಕಾಂತಿಯನ್ನು ಹೆಚ್ಚಿಸೋದಕ್ಕೆ, ಹಾಗೆ ಚರ್ಮದಲ್ಲಿ ಬರ್ತಕ್ಕಂಥ ಚರ್ಮದ ಸೌಂದರ್ಯವನ್ನು ಹಾಳು ಮಾಡ್ತಕ್ಕಂಥ ವಿಕಾರಗಳ ವ್ಯಾಧಿಯಲ್ಲಿ ಇದನ್ನು ಉಪಯೋಗ ಮಾಡಿಕೊಳ್ಬೋದು. ಹೇಗೆ ಬಳಸೋದು ಇದನ್ನು? ಈ ದೊಡ್ಡ ತಗಚೆ ವಿಶೇಷವಾಗಿ ಹುಳುಕಡ್ಡಿ ಅಥವಾ ರಿಂಗ್ ವಮ್ ಅಂತ ಏನು ಕರಿತೀರಿ ಈ ವ್ಯಾಧಿಯಲ್ಲಿ ಉಪಯೋಗ ಮಾಡ್ಕೊಳ್ಬೋದು. ಹುಳುಕಡ್ಡಿ, ಹುಳುಕಡ್ಡಿ ಇದರಲ್ಲಿ ಅದಕ್ಕೆ ಇಂಗ್ಲೀಷ್ನಲ್ಲಿ ರಿಂಗ್ ವಮ್ ಪ್ಲಾಂಟ್ ಅಂತಲೇ ಅದಕ್ಕೆ ಹೆಸರು, ಸಂಸ್ಕೃತದಲ್ಲೂ ಕೂಡ ಅದಕ್ಕೆ ದೃಗ್ನ ಅಂತಲೇ ಕರೀತಾರೆ. ಹುಳುಕಡ್ಡಿಲಿ ಈ ಇದರ ಎಲೆಗಳನ್ನು ಮೊಸರಿನಲ್ಲಿ ಅರೆದು ಹಚ್ಚಿಕೊಳ್ಳೋದ್ರಿಂದ ಆ ಕಂಡು ಕಡಿಮೆ ಆಗುತ್ತೆ. ಆ ಜಾಗಕ್ಕೆ ಹಚ್ಚಿಕೊಳ್ಳೋದು, ಯಾವ ಭಾಗ ಇನ್ಫೆಕ್ಟ್ ಆಗಿರುತ್ತೆ, ಯಾವ ಭಾಗದಲ್ಲಿ ವ್ಯಾಧಿ ಉತ್ಪನ್ನ ಆಗಿರುತ್ತೆ ಆ ಭಾಗದಲ್ಲಿ ಹಚ್ಚಿಕೊಳ್ಳೋದ್ರಿಂದ ಕಡತನೂ ಕಮ್ಮಿ ಆಗುತ್ತೆ ಹಾಗೂ ವ್ಯಾಧಿ ಕೂಡ ನಿವಾರಣೆ ಆಗುತ್ತೆ. ಆಮೇಲೆ ಅರಿಶಿನ ಹಚ್ಚಿ, ಅರಿಶಿನ ಸೇರಿಸಿ ಎಲೆಗಳನ್ನು ಅರೆದು ಹಚ್ಚಿಕೊಳ್ಳೋದ್ರಿಂದ ಚರ್ಮದ ಕಾಂತಿ ವೃದ್ಧಿಯಾಗುತ್ತೆ. ಅಂದರೆ ದೊಡ್ಡ ಚಗಚೆ ಎಲೆಗಳು ಅದರ ಜೊತೆಗೆ ಅರಿಶಿನ ಸೇರಿಸಿ ಅರೆದು ಲೇಪ ಮಾಡಿಕೊಳ್ಳೋದ್ರಿಂದ ಚರ್ಮದ ಕಾಂತಿ ವೃದ್ಧಿಯಾಗುತ್ತೆ. ನಿಂಬೆಹಣ್ಣಿನ ರಸ ಸೇರಿಸಿ ಪಟಿಕ ಚೂರ್ಣ, ಪಟಿಕ ಅಂದರೆ ಅಲಂ, ಅಲಂ ಅಂದರೆ ಪಟಿಕ, ನೀರನ್ನು ಶುದ್ಧಿ ಮಾಡೋದಕ್ಕೆ ಉಪಯೋಗ ಮಾಡ್ತಾರೆ. ಅದನ್ನು ಸೇರಿಸಿ ಉಪಯೋಗ ಮಾಡೋದ್ರಿಂದ ಅನೇಕ ಸಾಮಾನ್ಯ ಚರ್ಮ ವಿಕಾರಗಳು ನಿವಾರಣೆ ಆಗುತ್ತೆ. ದೊಡ್ಡ ಚಗಚೆ ಎಲೆಗಳನ್ನು ಕಷಾಯ ಮಾಡಿ ಆ ಕಷಾಯದಿಂದ ಬಾಯಿಯನ್ನು ತೊಳ್ಕೊಳ್ಳೋದ್ರಿಂದ ಅಂದರೆ ಗಾರ್ಗ್ಲಿಂಗ್ ಮಾಡೋದ್ರಿಂದ ಬಾಯಿ ಹುಣ್ಣು ಕೂಡ ನಿವಾರಣೆ ಆಗುತ್ತೆ. ನಮ್ಮ ಪ್ರಪಂಚದಲ್ಲಿ ಅತ್ಯಂತ ಸ್ಥೂಲಕಾಯನಾದ ವ್ಯಕ್ತಿ ಯಾರು ಅನ್ನೋದು ನಿಮಗೆ ಗೊತ್ತೇನು? ಈ ಗೌರವ ಸಲ್ಲೋದು ಅಮೆರಿಕದ ಫ್ರಾನ್ಸಿಸ್ ಡೇಟನ್ ಅನ್ನೋನಿಗೆ. ಈತನ ಭಾರ 880 ಪೌಂಡ್ಗಳು. ಈ ವ್ಯಕ್ತಿ ಎಂಥ ಸ್ಥೂಲಕಾಯ ಅಂತ ಹೇಳಿದ್ರೆ
ಕಳೆದ ಬಾರಿ ಆತ ಹಾಸಿಗೆ ಬಿಟ್ಟು ಎದ್ದದ್ದು 1980 ಹತ್ತು ವರ್ಷಗಳ ಹಿಂದೆ. ಅವನ ಕಾಲುಗಳಿಗೆ ಅವನನ್ನು ಹೋರುವಂತಹ ಶಕ್ತಿ ಇಲ್ಲ. ಇದು ಒಂದು ವೈಪರೀತ್ಯ ನಿಜ. ಆದರೆ ಈ ಮಟ್ಟವನ್ನು ಮುಟ್ಟದಿದ್ದರೂ ನಮ್ಮಲ್ಲಿ ಕೂಡ ಅನೇಕ ಸ್ಥೂಲಕಾಯರಿದ್ದಾರೆ. ಬೇಡದ ಭಾಗಗಳಲ್ಲಿ ಸಂಗ್ರಹವಾಗುವಂತಹ ಕೊಬ್ಬು ದೇಹದ ಸೌಂದರ್ಯವನ್ನು ಕೆಡಿಸುತ್ತೆ. ಇದರ ಅರಿವಿರೋ ಈ ಜನ ಸಣ್ಣಗಾಗೋದಕ್ಕೆ ಮಾಡದೇ ಇರುವಂತಹ ಪ್ರಯತ್ನಗಳೇ ಇಲ್ಲ. ಹೀಗಿರಬೇಕಾದ್ರೆ ನಿಂಬೆಹಣ್ಣು ಈ ಕೆಲಸವನ್ನು ಯಶಸ್ವಿಯಾಗಿ ಮಾಡುತ್ತೆ ಅಂತ ಡಾಕ್ಟರ್ ವಸಂತ ಅವರು ಹೇಳಿದಾಗ ನಮಗೆ ನಂಬೋದಿಕ್ಕೆ ಆಗಲಿಲ್ಲ. ನಿಂಬೆಹಣ್ಣನ್ನು ನಾವು ಆಹಾರದಲ್ಲಿ ಎಷ್ಟು ಸಾಮಾನ್ಯವಾಗಿ ಬಳಸ್ತೀವಿ ಅಂತ ಹೇಳಿದ್ರೆ ಅದಕ್ಕಿರುವಂತಹ ಅನೇಕ ಔಷಧ ಗುಣಗಳು ನಮ್ಮ ಗಮನಕ್ಕೆ ಬರೋದೇ ಇಲ್ಲ. ಬಹುಶಃ ಈ ಟಾನಿಕ್ಸ್ ಅಥವಾ ಹೆಪಟೈಸರ್ಸ್ ಅಥವಾ ಅಗ್ನಿವರ್ಧಕ ರುಚಿ ಅಂತ ನಾವೇನು ಕರಿತೀವಿ ಅಂಥ ದ್ರವ್ಯಗಳಲ್ಲಿ ನಿಂಬೆಕಾಯಿ ಉಪ್ಪಿನಕಾಯಿ ಯಾರಿಗೂ ಗೊತ್ತಿಲ್ಲದೇ ಇಲ್ಲ. ಬಹುಶಃ ಹಸಿವೆ ಇಲ್ಲದೇ ಇದ್ದವರಿಗೂ ಕೂಡ ನಿಂಬೆಕಾಯಿ ಉಪ್ಪಿನಕಾಯಿ ಅಂತ ಹೇಳಿದ ತಕ್ಷಣ ಹಸಿವೆ ಆಗೋದು ಎಲ್ಲರಿಗೂ ಗೊತ್ತು. ಬಹುಶಃ ಅದರ ಪರಿಮಳ ಆಗಿರ್ಬೋದು ಅಥವಾ ಅದರಲ್ಲಿರ್ತಕ್ಕಂಥ ಒಂದು ಉಡನಶೀಲ ತೈಲದ ಪರಿಣಾಮ ಇರಬಹುದು. ಅದರಿಂದ ಇದು ಒಳ್ಳೆ ಅಗ್ನಿವರ್ಧಕ, ಹಸಿವೆಯನ್ನು ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲ, ಒಳ್ಳೆ ಕ್ರಿಮಿಗ್ನ ಕೂಡ. ಈ ಹುಳಿ ರಸ ಯಾರಿಗೆ ಗೊತ್ತಿಲ್ಲ ನಿಂಬೆಹಣ್ಣಲ್ಲಿ ಇರೋದು. ಅದರಲ್ಲಿರ್ತಕ್ಕಂಥ ಆಸಿಡ್ ಏನಿದೆ ಈ ಶರೀರದಲ್ಲಿರ್ತಕ್ಕಂಥ ವಿಷ ಪದಾರ್ಥಗಳನ್ನು ಕರಗಿಸ್ಬಿಡುತ್ತೆ. ಅಷ್ಟೇ ಅಲ್ಲ, ಕೊಬ್ಬನ್ನು ಕೂಡ ಸುಲಭವಾಗಿ ಕರಗಿಸುವಂಥ ನೈಸರ್ಗಿಕ ದ್ರವ್ಯಗಳಲ್ಲಿ ಈ ನಿಂಬೆಹಣ್ಣು ಬಹಳ ಉತ್ಕೃಷ್ಟವಾದ್ದು. ಈ ನಿಂಬೆಹಣ್ಣು ಕ್ರಿಮಿಗ್ನ ಆಗಿ ಕೂಡ ಕಾರ್ಯವನ್ನು ಮಾಡುತ್ತೆ. ಕ್ರಿಮಿಗ್ನ ಅಂದರೆ ಇದು ಬಾಹ್ಯವಾಗಿ ನೀವೇನು ಏನು ಕೂರೆ ಅಂತ ಹೇಳ್ತೀರಿ ಅಥವಾ ಚರ್ಮದಲ್ಲಿ ಉತ್ಪನ್ನ ಆಗ್ತಕ್ಕಂಥ ಕ್ರಿಮಿಗಳಾಗಲಿ ಅಥವಾ ಇಂಟರ್ನಲಿ ಜಂತು ಹುಳುಗಳು ಅಂತ ನಾವೇನು ಕರಿತೀವಿ ಅದನ್ನು ಕೂಡ ಇಲ್ಲದ ಹಾಗೆ ಮಾಡುವಂಥ ಒಂದು ಶಕ್ತಿ ಇದಕ್ಕಿದೆ. ಅದಲ್ಲದೆ ಇದರಲ್ಲಿರ್ತಕ್ಕಂಥ ಆಸಿಡ್ ಏನಿದೆ ಈ ಆಕಸ್ಮಿಕ ಆಹಾರವನ್ನು ಸೇವನೆ ಮಾಡುವಾಗ ಅದರಲ್ಲೂ ಮಾಂಸಾಹಾರಿಗಳು ಈ ಮೀನು ಏನಾದರೂ ತಿಂದರೆ ಮೂಳೆ ಏನಾದರೂ ಗಂಟಲಲ್ಲಿ ಸಿಕ್ಕಾಕೊಂಡ್ರೆ ಈ ನಿಂಬೆಹಣ್ಣಿನ ರಸನ ಚೂ ಮಾಡೋದ್ರಿಂದ ಅಂದರೆ ಸೀಪುವುದರಿಂದ ಅದನ್ನು ಕರಗಿಸೋ ಶಕ್ತಿ ನಿಂಬೆಹಣ್ಣಿಗಿದೆ. ಅದಕ್ಕೆ ವಿಶೇಷವಾಗಿ ಈ ಮಾಂಸಾಹಾರವನ್ನು ಸೇವನೆ ಮಾಡುವಾಗ ನಿಂಬೆಹಣ್ಣನ ಜೊತೆಗೆ ಒಂದು ಇಡಲೇಬೇಕಾದಂಥ ದ್ರವ್ಯಗಳಲ್ಲಿ ಒಂದು ವಸ್ತುವಾಗಿ ಇಟ್ಟಿರ್ತಾರೆ. ಇದನ್ನು ಕೇವಲ ನಾವು ಆಹಾರದಲ್ಲಿ ಬಳಕೆ ಮಾಡಿದ್ರೆ ಸಾಕು ಅಥವಾ ಯಾವುದಾದ್ರು ವಿಶೇಷ ಸಂದರ್ಭಗಳಲ್ಲಿ ಯಾವುದನ್ನ ತೊಂದರೆಗಳಿಗೆ ಅಂತ ಬಳಸ್ತಕ್ಕಂತಹ ಪದ್ಧತಿ ಕೂಡ ಇದೆಯಾ? ಅನೇಕ ತೊಂದರೆಗಳಲ್ಲಿ ಇದನ್ನು ಉಪಯೋಗ ಮಾಡಿಕೊಳ್ಬೋದು. ಅದರಲ್ಲೂ ಈ ಜೇನುತುಪ್ಪದ ಜೊತೆಗೆ ನಿಂಬೆ ರಸವನ್ನು ಸೇರಿಸಿದ್ರೆ ಅಮೃತಪ್ರದ. ಇದನ್ನು ಯಾಕೆ ಹೀಗೆ ನಾ ಹೇಳ್ತೇನೆ ಅಂದರೆ ಈ ನಮ್ಮ ಶರೀರದಲ್ಲಿ ಜೈವಿಕ ರಸ ಅಂತ ನಾವೇನು ಕರಿತೀವಿ ರಕ್ತ, ಈ ರಕ್ತದಲ್ಲಿ ಇರ್ತಕ್ಕಂಥ ಕೆಂಪು ರಕ್ತ ಕಣಗಳಿದೆಲ್ಲ ಆ ಕೆಂಪು ಬಣ್ಣ ಉತ್ಪನ್ನ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಹೆಮೋಗ್ಲೋಬಿನ್ಗೆ ಅವಶ್ಯವಾದಂಥ ದ್ರವ್ಯ ಅಂದರೆ ಕಬ್ಬಿಣ. ಈ ಬರೀ ಕಬ್ಬಿಣ ಅಷ್ಟೇ ತಗೊಂಡ್ರೆ ಸಾಲದು, ಈ ಕಬ್ಬಿಣವನ್ನು ಹೀರಿಕೊಂಡು ಅದನ್ನು ಶೋಷಣೆ ಮಾಡಿ ಮತ್ತು ವಿತರಣೆ ಮಾಡತಕ್ಕಂಥ ಜೈವಿಕ ರಸಾಯನ ಕ್ರಿಯೆಯನ್ನು ಮಾಡೋದಕ್ಕೆ ಈ ಸಿ ಜೀವಸತ್ವ ಅತ್ಯಂತ ಅವಶ್ಯಕ. ಇಲ್ಲಿ ಏನಾಗಿದೆ, ಈ ಜೇನುತುಪ್ಪದಲ್ಲಿ ನೈಸರ್ಗಿಕ ಯುಕ್ತವಾಗಿ ನಮಗೆ ಬೇಕಾದಂಥ ರೂಪದಲ್ಲಿ ಕಬ್ಬಿಣದ ಅಂಶ ಇದೆ. ಆದರೆ ಬರೀ ಜೇನುತುಪ್ಪ ತಗೊಂಡ್ರೆ ಅಷ್ಟೇ ಸಾಲದು, ಅದನ್ನು ಶೋಷಣೆ ಮಾಡಿ ಮತ್ತು ಉಪಯೋಗ ಮಾಡಿಕೊಂಡು ಜೈವಿಕ ರಸಾಯನ ಕ್ರಿಯೆ ಆಗಬೇಕಾದ್ರೆ ಸಿ ಜೀವಸತ್ವ ಬೇಕು. ಅದಕ್ಕೆ ನಿಂಬೆಹಣ್ಣು ಅದ್ಭುತವಾದಂಥ ದ್ರವ್ಯ. ಇದೆರಡನ್ನ ಸೇರಿಸಿ ಉಪಯೋಗ ಮಾಡಿದ್ರೆ ಈ ನಮ್ಮ ದಿನ ಬಳಕೆಗೆ ಬೇಕಾದಂಥ ರಕ್ತದಲ್ಲಿ ಎಷ್ಟು ಕಬ್ಬಿಣ ಮತ್ತು ಸಿ ಜೀವಸತ್ವ ಬೇಕೋ ಅಷ್ಟನ್ನು ಪೂರೈಸುತ್ತೆ. ಆದ್ರಿಂದನೇ ನಾನು ಇದನ್ನು ಅಮೃತಪ್ರದ ಅಂತ ಹೇಳ್ತೇನೆ. ಇದನ್ನು ಹೇಗೆ ಬಳಸೋದು? ಪ್ರತಿ ದಿವಸ ಬೆಳಗಾಗಿದ್ದು ಇದನ್ನು ತಗೋಬಹುದಾ ನಿಂಬೆಹಣ್ಣು ಮತ್ತೆ ಜೇನುತುಪ್ಪ? ಸ್ಥೂಲಕಾಯರಾಗಿದ್ದರೆ ಖಾಲಿ ಹೊಟ್ಟೆನಲ್ಲಿ ತಗೊಂಡ್ರೆ ಹೆಚ್ಚು ಲಾಭ. ಈ ಕಡೆಗೆ ರಕ್ತವೂ ವೃದ್ಧಿ ಆಗುತ್ತೆ, ಈ ಕಡೆ ನಿಧಾನವಾಗಿ ಸಂಚಯವಾಗಿರ್ತಕ್ಕಂಥ ಕೊಬ್ಬು ಕೂಡ ಕರ್ಕೊಂಡು ಹೋಗುತ್ತೆ. ಬಹಳ ಚೆನ್ನಾಗಿದೆ ಡಾಕ್ಟ್ರೆ. ಇದಾದ್ಮೇಲೆ ಈ ನಿಂಬೆಹಣ್ಣನ್ನು ಈ ಸೌಂದರ್ಯ ವರ್ಧನೆಯಲ್ಲಿ ಕೂಡ ಬಳಸ್ತಾರೆ ಅಂತ ನಾವು ಕೇಳಿದ್ವಿ, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸೌಂದರ್ಯ ಆರೋಗ್ಯದಲ್ಲಿ ಇನ್ನೂ ಒಂದು ಸೂತ್ರದಲ್ಲಿ ನಂಬಿಕೆ ಇರ್ತಕ್ಕಂಥ ವ್ಯಕ್ತಿ ನಾನು. ಈ ನಿಂಬೆಹಣ್ಣು ಎಲ್ಲ ಶರೀರದ ಎಲ್ಲ ಸಂಸ್ಥಾನದ ಮೇಲೆ ಕಾರ್ಯ ಮಾಡುತ್ತೆ. ಇಂಥ ಸಂಸ್ಥಾನ ಅಂತ ಇಲ್ಲ, ಅದು ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ಶ್ವಸನ ಸಂಸ್ಥಾನ, ಉಸಿರಾಡುವ ಕ್ರಿಯೆ ಅಂತ ನೀವು ಅಂದ್ಕೊಳ್ಬೋದು, ಪಚನ ಸಂಸ್ಥಾನ, ಡೈಜೆಸ್ಟಿವ್ ಸಿಸ್ಟಮ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದರೆ ನಮ್ಮ ಆಹಾರ ಪಚನ ಆಗಿ ಅಬ್ಸಾರ್ಪ್ಷನ್ ಆಗಿ ಅಸಿಮ್ಯುಲೇಷನ್ ಆಗಿ ಎಲ್ಲದಕ್ಕೆ ಸೂತ್ರವಾಗಿ ಮುಖ್ಯವಾಗಿರ್ತಕ್ಕಂಥದ್ದು ಪಚನ ಸಂಸ್ಥಾನ. ಅದರ ಮೇಲೆ ವಿಶೇಷವಾಗಿ ಕಾರ್ಯ ಮಾಡ್ತಕ್ಕಂಥ ದ್ರವ್ಯ ಈ ನಿಂಬೆಹಣ್ಣು. ಅಷ್ಟೇ ಅಲ್ಲ, ಇತರ ಎಲ್ಲ ಸಂಸ್ಥಾನಗಳ ಮೇಲೆ ಕೂಡ, ಈವನ್ ಮೂತ್ರಲ ಅಂದರೆ ನೀವು ಈ ಟಾಕ್ಸಿಕ್ ಸಬ್ಸ್ಟೆನ್ಸ್ ಶರೀರದಲ್ಲಿ ವಿಷವಸ್ತುಗಳನ್ನು ಹೊರಹಾಕುವಂಥ ಒಂದು ಕ್ರಿಯೆ ಈ ಮೂತ್ರ ನಿರ್ವಹಿಸುತ್ತೆ. ಅದರಲ್ಲಿ ವಿಶೇಷವಾಗಿ ಇದು ಮೂತ್ರವನ್ನು ಹೊರಹಾಕೋದಲ್ಲದೆ ಟಾಕ್ಸಿಸಿಟಿಯನ್ನು ಕೂಡ ಕಮ್ಮಿ ಮಾಡುತ್ತೆ. ಆ ಸಂಸ್ಥಾನದಲ್ಲಿ ಕೂಡ ಇದು ಬಹಳ ವಿಶೇಷವಾಗಿ ಕಾರ್ಯವನ್ನು ಮಾಡುತ್ತೆ.
ಅದರಲ್ಲದೆ ಅನೇಕ ವ್ಯಾಧಿಗಳಲ್ಲಿ ಕೂಡ ಇದನ್ನು ನಾವು ಉಪಯೋಗ ಮಾಡಿಕೊಡ್ಬೋದು. ಸೊ ಈ ಎಲ್ಲ ಸಂಸ್ಥಾನಗಳ ಮೇಲೆ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ಸ್ಥಿರವಾಗಿ ಇಡೋದಕ್ಕೆ ಸಹಾಯ ಮಾಡ್ತಕ್ಕಂಥ ದ್ರವ್ಯಗಳಲ್ಲಿ ಇದು ಒಂದು. ಆ ರೀತಿಯಲ್ಲಿ ಇದು ಸೌಂದರ್ಯ ಸಾಧಕಗಳಲ್ಲಿ ಒಂದು. ಇನ್ನೊಂದು, ವಿಶೇಷವಾಗಿ ಶರೀರದಲ್ಲಿ ಬೇಡವಾದ ಕೊಬ್ಬು ಸೇರೋದ್ರಿಂದ ಸೌಂದರ್ಯ ಹಾಳಾಗುತ್ತೆ. ಈ ದ್ರವ್ಯ ನಿಧಾನವಾಗಿ ಅಂದರೆ ಬೇಡದ ಕಡೆಯಲ್ಲಿ ಇರತಕ್ಕಂಥ ಕೊಬ್ಬನ್ನು ಕರಗಿಸ್ತಾ ಹೋಗೋದ್ರಿಂದ ಆ ರೀತಿಯೂ ಇದು ಸೌಂದರ್ಯವರ್ಧಕವಾಗಿ ಕೆಲಸ ಮಾಡುತ್ತೆ. ಅಲ್ಲದೆ ಈ ನಿಂಬೆಹಣ್ಣನ್ನು ಉಪಯೋಗ ಮಾಡೋದ್ರಿಂದ ಶರೀರದಲ್ಲಿ ಇರ್ತಕ್ಕಂಥ ಕೊಳೆ ಬೇರೆ ಯಾವುದೇ ಶ್ಯಾಂಪು ಅಥವಾ ಇನ್ನೇನು ಹಾಕಿ ಕ್ಲಿನಿಕಲ್ ಕ್ಲೀನಿಂಗ್ ಅಂತ ಏನು ಕರಿತೀವಿ, ಸಾರಿ ಕೆಮಿಕಲ್ ಕ್ಲೀನಿಂಗ್ ಅಂತ ಏನು ಕರಿತೇವೆ, ಅದಕ್ಕಿಂತ ವಿಶೇಷವಾಗಿ ನಿಸರ್ಗದತ್ತವಾಗಿರ್ತಕ್ಕಂಥ ಶೋಧನ ದ್ರವ್ಯಗಳು ಅಂತ ಶುದ್ಧಿ ಮಾಡತಕ್ಕಂಥ ದ್ರವ್ಯಗಳಲ್ಲಿ ಈ ನಿಂಬೆಹಣ್ಣು ಒಂದು. ಇದನ್ನು ಹಾಕಿ ಸ್ನಾನ ಮಾಡಿದರೆ ಚರ್ಮದಲ್ಲಿ ಹೊಳಪು ಬರುತ್ತೆ. ಸ್ನಾನ ಮಾಡಿದ ನಂತರ ಕೊನೆಯಲ್ಲಿ ತಲೆ ತೊಳೆಯುವಾಗ ಆ ಸ್ವಲ್ಪ ನೀರಿಗೆ ನಿಂಬೆಹಣ್ಣಿನ ರಸ ಹಾಕಿ ಕೂದಲನ್ನು ತೊಳ್ಕೊಳ್ಳೋದ್ರಿಂದ ಕೂದಲು ಬಹಳ ಕಾಲ ಹೊಳಪಳದ್ದಾಗಿರುತ್ತೆ. ಅದಲ್ಲದೆ ಈ ಚಳಿಗಾಲದಲ್ಲಿ ಏನೋ ಒಂದು ಚರ್ಮದಲ್ಲಿ ಬಿರುಕುಗಳು ಉತ್ಪನ್ನ ಆಗುತ್ತೆ, ಅಂತಹ ಸಂದರ್ಭದಲ್ಲಿ ಹಾಲಿನ ಕೆನೆಗೆ ನಿಂಬೆಹಣ್ಣು ರಸ, ಒಂದು 4 ತುಟ್ಟು ಗ್ಲಿಸರಿನ್, 2-3 ತುಟ್ಟು ಗುಲಾಬಿ ಜಲ ದಟ್ ಈಸ್ ರೋಸ್ ವಾಟರ್ ಸೇರಿಸಿ ಅದನ್ನು ಲೇಪ ಮಾಡ್ಕೊಳ್ಳೋದ್ರಿಂದ ಬೇರೆ ಯಾವುದೇ ಬಹಳ ಬೆಲೆವತ್ ಇರ್ತಕ್ಕಂಥ ಕೋಲ್ಡ್ ಕ್ರೀಮ್ ಅಂತ ನಾವೇನು ಕರಿತೀವಿ ಅದನ್ನೆಲ್ಲ ಆಚೆಗಿಟ್ಟು ಇದನ್ನು ಉಪಯೋಗ ಮಾಡೋದ್ರಿಂದ ಚರ್ಮಕ್ಕೆ ತನ್ನ ಸಹಜವಾದಂಥ ವರ್ಣ ಮತ್ತು ಸೌಂದರ್ಯ ಕಳೆ ಇರುತ್ತೆ ಅನ್ನೋದರಲ್ಲಿ ಯಾವ ಅನುಮಾನನೂ ಇಲ್ಲ. ದೊಡ್ಡಪತ್ರೆ, ಪುದೀನ, ನುಗ್ಗೆ, ದೊಡ್ಡ ತಗಚೆ ಮತ್ತು ನಿಂಬೆ, ಈ 5 ಸಸ್ಯಗಳ ಔಷಧ ಗುಣಗಳು ಮತ್ತು ಅವುಗಳನ್ನು ಬಳಸುವ ವಿಧಾನವನ್ನು ಪರಿಚಯ ಮಾಡಿಕೊಂಡಿರಿ. ನಮ್ಮ ಮುಂದಿನ ಕಾರ್ಯಕ್ರಮದ ಸಸ್ಯಗಳೆಂದರೆ ಪುನರ್ನವ, ಭೃಂಗರಾಜ, ಒಂದೆಲಗ, ಶುಂಠಿ ಮತ್ತು ಬಾಳೆ. ನೂರು ರೀತಿಯ ಕರುಗಳು
ಸೃಷ್ಟಿ ಮಂದಿರ ಋತು ವಿಲಾಸವ ಬಂಧರ ಶಕ್ತಿಯ ವಿಶ್ವರೂಪವ ಪ್ರಾಣಿ ಸಂಕುಲ ನೆರೆದಿದೆ ಸಹಜ ಸುಂದರ ಸೃಷ್ಟಿ ಮಂದಿರ ಋತು ವಿಲಾಸವ ಬಂಧುರ ಸಂಜೀವಿನಿ
ಪ್ರೀತಿಯ ಶ್ರೋತೃಗಳೇ, ಆರೋಗ್ಯದ ಮುಖ್ಯ ಲಕ್ಷಣಗಳೇನು ಅಂತ ನೀವು ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ? ರೋಗ ಇಲ್ಲದೇ ಇರೋದೇ ಆರೋಗ್ಯ ಅನ್ನೋದು ಸಾಮಾನ್ಯವಾದ ಭಾವನೆ. ಬಹುಮಟ್ಟಿಗೆ ಇದು ಸರಿಯೂ ಹೌದು. ಆದರೆ ಆರೋಗ್ಯದ ಲಕ್ಷಣಗಳು ಎದ್ದು ಕಾಣೋದಾದರೂ ಎಲ್ಲಿ ಹೇಳಿ? ಕಾಂತಿಯುತವಾದ ಕಣ್ಣು, ಸ್ವಚ್ಛವಾದ ಚರ್ಮ, ಹೊಳಪಿನ ಕೂದಲು, ಈ ಮುಂತಾದವುಗಳಲ್ಲಿ. ಹೌದು ತಾನೇ, ಈ ಗುಣಗಳು ದೈವದತ್ತವಾದದ್ದು ಅನ್ನೋದು ಅನೇಕರ ಅಭಿಪ್ರಾಯ. ಆದರೆ ಅದರ ಬದಲಿಗೆ ಈ ಗುಣಗಳು ನಿಸರ್ಗದತ್ತವಾದದ್ದು, ಅಂದರೆ ನಿಸರ್ಗದತ್ತವಾದ ವಸ್ತುಗಳನ್ನು ಜಾಣತನದಿಂದ ಬಳಸಿದಾಗ ದೊರೆಯುವ ಸೂಕ್ತ ಪ್ರತಿಫಲ ಅಷ್ಟೇ. ಇಂತಹ ವಸ್ತುಗಳಲ್ಲಿ ಔಷಧ ಸಸ್ಯಗಳಿಗೆ ಅತಿ ಹೆಚ್ಚಿನ ಮಹತ್ವವಿದೆ ಅನ್ನೋ ವಿಷಯ ನಮ್ಮ ಹಿಂದಿನ ಕಾರ್ಯಕ್ರಮಗಳಿಂದ ನಿಮಗೆ ಈಗಾಗಲೇ ತಿಳಿದಿರಬಹುದು. ಇಂದಿನ ಕಾರ್ಯಕ್ರಮದಲ್ಲಿ ಇಂತಹ ಮತ್ತಷ್ಟು ಮಾಹಿತಿಯನ್ನ ನಿಮಗೆ ನಾವು ಕೊಡ್ತಾ ಇದ್ದೇವೆ. ಸಹಜ ಸುಂದರ ಸೃಷ್ಟಿ ಮಂದಿರ ಋತು ವಿಲಾಸವ ಬಂಧುರ ಹೊಳೆಯ ಉಡುಗಣ ಸೂರ್ಯ ಚಂದಿರ ಪಾನು ಬೆಳ್ಳಿಯ ಬಂದರ ಹೊಳೆಯ ಉಡುಗಣ ಸೂರ್ಯ ಚಂದಿರ ಪಾನು ಬೆಳ್ಳಿಯ ಶರೀರಂ ಪುನರ್ನವಂ ಕರೋತಿ ಪುನರ್ನವಃ ಅಂತ ಒಂದು ಶ್ಲೋಕ ಇದೆ. ಏನು ಹೀಗಂದರೆ, ಪುನರ್ನವ ಅನ್ನೋದು ಒಂದು ಸಸ್ಯದ ಹೆಸರು. ಶರೀರದಲ್ಲಿ ಇರುವಂತಹ ರೋಗವನ್ನು ಹೊರಹಾಕಿ ಶಕ್ತಿ ಪುಷ್ಟಿಗಳನ್ನು ಹೆಚ್ಚಿಸಿ ಶರೀರವನ್ನು ಪುನಃ ಹೊಸದನ್ನಾಗಿ ಮಾಡೋದ್ರಿಂದ ಈ ಸಸ್ಯಕ್ಕೆ ಪುನರ್ನವ ಅಂತ ಕರೀತಾರೆ. ಪುನರ್ನವ ಸಂಸ್ಕೃತದ ಹೆಸರು. ಕನ್ನಡದಲ್ಲಿ ಇದನ್ನು ಕೊಮ್ಮೆಗಿಡ ಅಂತಾರೆ. ಗುಣಜಾಲಿ, ಸನಾದಿಕ, ನಡುಮುರುಕನ ಗಿಡ ಮುಂತಾದ ಹೆಸರುಗಳು ಕೂಡ ಇವೆ. ಕೊಮ್ಮೆ ಗಿಡವನ್ನು ವಿಜ್ಞಾನಿಗಳು ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸಿದ್ದಾರೆ. ಈ ಗಿಡದಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್, ಕ್ಲೋರೈಡ್ ಮತ್ತು ಸಲ್ಫೇಟ್ಗಳಲ್ಲದೆ ಪುನರ್ನವಿನ್ ಅನ್ನೋ ಕಾರಿಕಾರಿ ಸತ್ವ ಅಥವಾ ಆಲ್ಕಲೈಡ್ ಇರೋದು ತಿಳಿದು ಬಂದಿದೆ. ಈ ಸಸ್ಯವನ್ನು ಬಳಸಬೇಕಾದ ಸಂದರ್ಭ ವಿಧಾನಗಳನ್ನು ಪರಿಚಯ ಮಾಡಿಕೊಡ್ತಾರೆ ಡಾಕ್ಟರ್ ವಿ ಆರ್ ಪದ್ಮನಾಭರಾವ್. ಈ ಅಪೂರ್ವ ಮೂಲಿಕೆಗೆ ತುಂಬ ಮುಖ್ಯವಾಗಿರತಕ್ಕಂತಹ ಒಂದು ವೈದ್ಯಕೀಯ ಗುಣವೆಂದರೆ ಇದು ಶರೀರದಲ್ಲಿ ಉಂಟಾಗತಕ್ಕಂತಹ ಊತ ವಿಕಾರಗಳಿಗೆ, ಈ ಊತ ವಿಕಾರ ಯಾವುದೇ ಕಾರಣದಿಂದ ಬರಬಹುದು. ರಕ್ತದಲ್ಲಿ ಇವಾಗ ಶರೀರದಲ್ಲಿ ರಕ್ತ ಕಡಿಮೆ ಆಗಿ ಅದರಿಂದ ಊತ ಬರ್ಬೋದು, ಅಥವಾ ಹೊಟ್ಟೆನಲ್ಲಿ ಅಂದರೆ ಉದರದಲ್ಲಿ ಜಲ ಸೇರಿ ಅಂದರೆ ನೀರು ಸೇರಿಕೊಂಡು ಜಲೋದರ ಅಂತಕ್ಕಂತಹ ಕಾಯಿಲೆ ಆಗ್ಬೋದು. ಇದು ವೃಕ್ಕದ ವಿಕಾರದಿಂದ ಬರ್ಬೋದು, ಇಲ್ಲ ಯಕೃತ್ತಿನ ವಿಕಾರದಿಂದ ಬರ್ಬೋದು, ಅಥವಾ ಹೃದಯದ ವಿಕಾರದಿಂದ ಬರ್ಬೋದು, ಅಥವಾ ಶರೀರ ಇಡೀ ವ್ಯಾಪಿಸ್ಕೊಳ್ತಕ್ಕಂತಹ ಹೃದಯದ ವಿಕಾರದಿಂದ ಉಂಟಾಗ್ತಕ್ಕಂಥ ಊತ ಆಗ್ಬೋದು. ಸೊ ಯಾವುದೇ ಕಾರಣದಿಂದ ಉಂಟಾಗತಕ್ಕಂತಹ ಊತಗಳಲ್ಲಿ ಇದನ್ನು ಉಪಯೋಗಿಸಿದ್ರೆ ಆ ಊತ ತಹಬಂದಿಗೆ ಬರುತ್ತೆ. ಇದನ್ನು ಬಳಸಬೇಕಾಗಿರೋರು ಸಾಮಾನ್ಯವಾಗಿ ಈ ಬೇರನ್ನು ಜಜ್ಜಿ ಅದರಿಂದ ಬರತಕ್ಕಂಥ ರಸವನ್ನು ಸುಮಾರು 2-3 ಚಮಚದಷ್ಟು ಪ್ರಮಾಣದಲ್ಲಿ ದಿವಸಕ್ಕೆ 2 ಆವರ್ತಿ ಅಥವಾ 3 ಆವರ್ತಿ ಸೇವಿಸಬೇಕು. ಈ ರೀತಿ ಮಾಡೋದರಿಂದ ಮೂತ್ರ ಜಾಸ್ತಿ ಹೋಗುತ್ತೆ, ಹೋಗಿ ಊತ ತಗ್ಗುತ್ತೆ. ಈ ಪುನರ್ನವದ ಒಂದು ವಿಶೇಷತೆ ಏನಂದರೆ, ಇದು ಮೂತ್ರ ಜಾಸ್ತಿ ಹೋಗಬೇಕಾದ್ರೆ ಇದು ವೃಕ್ಕಗಳ ಮೇಲೆ ಹೆಚ್ಚಿನ ಕಾರ್ಯಭಾರವನ್ನು ಹಾಕೋದಿಲ್ಲ. ಯಾಕಂದರೆ ಮೂತ್ರ ಹೋಗಬೇಕಾದ್ರೆ ವೃಕ್ಕಗಳ ಮುಖಾಂತರವೇ ಹೋಗಬೇಕಾಗುತ್ತೆ. ವೃಕ್ಕಗಳು ಅಂತ ಹೇಳಿದ್ರೆ ಕಿಡ್ನೀಸ್. ಸೊ ಈ ಕಿಡ್ನಿಗಳಿಗೆ ಅದು ಹೆಚ್ಚಿನ ಒಂದು ಕಾರ್ಯಭಾರವನ್ನು ಉಂಟು ಮಾಡದೆ ಇದು ಮೂತ್ರವನ್ನು ಹೊರಗಡೆ ಹಾಕಿ ಊತವನ್ನು ತಗ್ಗಿಸುತ್ತೆ. ಇದು ಪುನರ್ನವದ ಒಂದು ವಿಶೇಷತೆ. ಹಾಗೇ ಊತವಿರತಕ್ಕಂತಹ ಜಾಗದ ಮೇಲೆ ಪುನರ್ನವದ ಬೇರನ್ನು ಚೆನ್ನಾಗಿ ತೇಯ್ದುಕೊಂಡು ಗಂಧದ ಥರ ಮಾಡಿಕೊಂಡು ಅದನ್ನು ಸ್ವಲ್ಪ ಬೆಚ್ಚಿಗೆ ಮಾಡಿಕೊಂಡು ಊತ ಇರತಕ್ಕಂಥ ಜಾಗದ ಮೇಲೆ ಹಚ್ಚಿದ್ರೆ ಊತ ಕೂಡ ತಗ್ಗುತ್ತೆ. ಈ
ಕೆಮ್ಮು ದಮ್ಮು ಇರತಕ್ಕಂಥ ಆಸ್ತಮಾ ಕಾಯಿಲೆಯಲ್ಲಿ. ಇದರ ಬೇರಿನ ಚೂರ್ಣವಾದರೆ ಅರ್ಧ ಚಮಚ, ಇಲ್ಲ ಬೇರಿನ ರಸವಾದರೆ 2 ಚಮಚ ಪ್ರಮಾಣದಲ್ಲಿ ಸ್ವಲ್ಪ ಶುಂಠಿ ರಸದ ಜೊತೆ ಬೆರೆಸಿಬಿಟ್ಟು ಇದನ್ನು ಬಳಸಬೇಕಾಗತ್ತೆ. ಒಂದು ವೇಳೆ ಇದನ್ನು ಏನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದ್ದೆ ಆದರೆ ಅದು ವಾಂತಿ ಆಗುತ್ತೆ. ಆಮೇಲೆ ಇದೇ ರೀತಿ ಈ ಬೇರಿನ ರಸವನ್ನಾಗಲಿ ಅಥವಾ ಅದರ ಚೂರ್ಣವನ್ನಾಗಲಿ ಈ ಹೃದ್ರೋಗದಿಂದ ಅಂದರೆ ಹೃದಯದ ಕಾಯಿಲೆಗಳಿದ್ದು ಬರ್ತಕ್ಕಂಥ ಉಬ್ಬಿಸ್ತಲು ಸಹ ಇದನ್ನು ಬಳಸ್ಬೋದಾಗಿದೆ. ಇದರ ಎಲೆಯ ರಸವನ್ನು ಸುಮಾರು 1-2 ತೊಲ ಪ್ರಮಾಣದಲ್ಲಿ ಈ ಜಾಂಡೀಸ್ ಅಥವಾ ಅರಿಶಿನ ಮಂಡಿಗೆ ಏನು ಹೇಳ್ತೀವಿ ಅಂಥ ಕಾಯಿಲೆಯಲ್ಲಿ ಇದನ್ನು ಬಳಸಬಹುದು. ಹಾಗೂ ಈ ಕಣ್ಣುನಲ್ಲಿ ಇದರ ಎಲೆ ರಸಕ್ಕೆ ಅಷ್ಟೇ ಪ್ರಮಾಣದಷ್ಟು ಜೇನುತುಪ್ಪ ಬೆರೆಸಿ ಕಣ್ಣಿಗೆ ಬಿಟ್ಟುಕೊಳ್ಳೋದ್ರಿಂದ ಪ್ರಯೋಜನಕಾರಿಯಾಗಿದೆ. ಇದರ ಬೇರಿನ ಚೂರ್ಣವನ್ನು 1/4 ಚಮಚ ಪ್ರಮಾಣದಲ್ಲಿ ಜೇನುತುಪ್ಪದೊಡನೆ ಪ್ರತಿ ದಿವಸ ಸೇವಿಸುವುದು ಟಾನಿಕ್ ತರಹೇ ಶರೀರಕ್ಕೆ ಬಲ, ಶಕ್ತಿ, ಆರೋಗ್ಯಗಳನ್ನು ತುಂಬುತ್ತೆ. ನರೆತ ಕೂದಲು ವೃದ್ಧಾಪ್ಯದ ಲಕ್ಷಣ ಅನ್ನೋದು ಸಾಮಾನ್ಯವಾದ ಭಾವನೆ. ಆದರೆ ಯೌವನದಲ್ಲೇ ಕೂದಲು ನರೆತರೆ ಬಹಳ ಕಸ್ವಿಸಿ ಆಗುತ್ತಲ್ವಾ? ಆರೋಗ್ಯಪೂರ್ಣವಾದ, ಒತ್ತಾದ, ಕಪ್ಪಾದ, ಉದ್ದವಾದ ಕೂದಲು ಯಾರಿಗೆ ಬೇಡ ಹೇಳಿ? ಈ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಒಂದು ವಿಶಿಷ್ಟವಾದ ಸಸ್ಯ ಇದೆ ಅಂತ ಹೇಳಿದ್ರೆ ನಿಮಗೆಲ್ಲ ಆಶ್ಚರ್ಯ ಆಗಬಹುದಲ್ವಾ? ಅದೇ ಗರುಗದ ಸೊಪ್ಪು. ಭೃಂಗರಾಜ, ಕೇಶರಾಜ ಅಂತ ಕೂಡ ಅದನ್ನು ಕರೀತಾರೆ. ಕೂದಲನ್ನು ಉತ್ತಮವಾಗಿ ಇಡೋದ್ರ ಜೊತೆಗೆ ಈ ಸೊಪ್ಪು ಕಫ ಮತ್ತು ವಾತ ಸಂಬಂಧ ತೊಂದರೆಗಳನ್ನು ಕೂಡ ನಿವಾರಿಸುತ್ತೆ. ಚರ್ಮದ ಆರೋಗ್ಯವನ್ನು ಕಾಪಾಡುತ್ತೆ. ಕೆಮ್ಮು, ದಮ್ಮು, ವಾಯುನೋವು ಮತ್ತು ರಕ್ತಹೀನತೆಗಳಲ್ಲಿ ಹೆಚ್ಚಿನ ಪರಿಣಾಮ ಬೀರುತ್ತೆ. ಇದರ ಬಗ್ಗೆ ತಿಳಿಸ್ಕೊಡ್ತಾರೆ ಡಾಕ್ಟರ್ TR ಆನಂದಾಳ್ವಾರ್. ಇದು ಒಂದು ಚಿಕ್ಕ ಗಿಡ, ಆದ್ದರಿಂದ ನೆಲದಲ್ಲೇ ವಿಶೇಷವಾಗಿ ಹರಡತಕ್ಕಂಥದ್ದು. ಒಂದಡಿ ಮೇಲೆ ಸಾಮಾನ್ಯವಾಗಿ ಒಂದೊಂದುವರೆ ಅಡಿ ಮೇಲೆ ಬೆಳೆಯೋದಿಲ್ಲ ಇದು. ಇದನ್ನು ಬೇರು ಸಮೇತ ಇಲ್ಲ ಅಂತಂದರೆ ಕಾಂಡ ಸಮೇತ, ಎಲೆಗಳು ಕಾಂಡ ಸಮೇತವಾಗಿರ್ತಕ್ಕಂಥದ್ದು ತೊಗೊಂಡು ಚೆನ್ನಾಗಿ ಬಿಸಿನಲ್ಲಿ ತೊಳಿಬೇಕು. ಯಾಕೆಂದರೆ ನೆಲದಲ್ಲಿ ಹೆಚ್ಚಿಗೆ ಹರಡೋದ್ರಿಂದ ಅದರ ಕ್ರಿಮಿಗಳು ಇತ್ಯಾದಿಗಳು ಮಣ್ಣು ಇತ್ಯಾದಿಗಳು ಸೇರಿರುವ ಸಂದರ್ಭ ಇರುತ್ತೆ, ಅದರಿಂದ ಚೆನ್ನಾಗಿ ತೊಳಿಬೇಕು. ಅಲ್ಲೆಲ್ಲ ಇದು ವಿಶೇಷವಾಗಿ ನೀರಿರತಕ್ಕಂಥ ಪ್ರದೇಶದಲ್ಲಿ ಬೆಳೀತಕ್ಕಂಥದ್ದು ಬೇರೆ. ಇದನ್ನು ಚೆನ್ನಾಗಿ ತೊಳೆದು ಜಜ್ಜಿ ರಸ ತೆಗಿಬೇಕು. ಕಾಂಡನ ಜಜ್ಜಿ, ಕಾಂಡ ಎಲೆ ಸಮೇತ ಕಾಂಡಗಳು, ಅದನ್ನು ತೊಗೊಂಡು ಸ್ವಲ್ಪ ಚೆನ್ನಾಗಿ ಜಜ್ಜಿ ಬಿಡೋದು. ಒಳಕಲ್ಲಾದರೂ ಸರಿ ಅಥವಾ ಕುಟ್ಟಾಣಿನಲ್ಲಾದರೂ ಸರಿ ಹಾಕಿ ಜಜ್ಜಿ ರಸ ತೆಗೆಯೋದು. ಬಟ್ಟೆನಲ್ಲಿ ಹಾಕ್ಬಿಟ್ಟು ಹಿಂಡಿದರೆ ರಸ ಬರ್ತದೆ ಕಪ್ಪು, ಸ್ವಲ್ಪ ಬ್ಲ್ಯಾಕಿಶ್ ಗ್ರೀನ್ ಕಲರ್, ಅಂದರೆ ಹಸಿರು ಮತ್ತು ಕಪ್ಪು ಮಿಶ್ರಿತವಾಗಿರ್ತಕ್ಕಂಥ ಗಾಢವಾದ ರಸ ಬರ್ತದೆ. ಈ ರಸವನ್ನು ಉಪಯೋಗಿಸ್ತೀವಿ ನಾವು ಅನೇಕ ಸಂದರ್ಭಗಳಲ್ಲಿ. ಹೇಗೆ ಉಪಯೋಗಿಸ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ನೀವು ಕೇಳಿದ್ರಿ. ತೆಗೆದಂಥ ರಸವನ್ನು 1-2 ಚಮಚ ತೊಗೊಳ್ಳೋದು, ಅದಕ್ಕೆ 1/2 ಚಮಚದಷ್ಟು ಜೇನುತುಪ್ಪವನ್ನು ಸೇರಿಸಿ ದಿನಕ್ಕೆ 2 ಸಲ ಬೆಳಗ್ಗೆ ಸಾಯಂಕಾಲ ಆಹಾರಕ್ಕೆ ಮೊದಲು ಸೇವನೆ ಮಾಡೋದರಿಂದ ರಕ್ತದ ಹೀನತೆಯೂ ಕಡಿಮೆ ಆಗ್ತದೆ, ಕೆಮ್ಮು ದಮ್ಮು ಈ ತೊಂದರೆಗಳು ಸಹ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ, ಹಸಿವು ಹೆಚ್ಚಾಗ್ತದೆ. ಇನ್ನು ಇದೇ ರಸವನ್ನು ಸ್ನಾನಕ್ಕೊಂದು 1/2 ಗಂಟೆ ಮೊದಲು, ಅಂದರೆ ಜೇನುತುಪ್ಪ ಸೇರಿಸೋದು ಬೇಡ, ಕೇವಲ ಗರ್ಗಸೊಪ್ಪಿನ ರಸ ಒಂದು ಸ್ನಾನಕ್ಕೆ 1/2 ಗಂಟೆ ಮೊದಲು ಮೈಗೆಲ್ಲ ಹಚ್ಚಿ ಆಮೇಲೆ ಸ್ನಾನ ಮಾಡೋದ್ರಿಂದ ಚರ್ಮಕ್ಕೊಂಥರ ಹೊಳಪು ಕೊಡ್ತದೆ, ಮತ್ತು ಅಲ್ಲಲ್ಲೇ ಬಿಳಿ ಥರದ ಒಂದು ಚಿಬ್ಬು ಅಂತ ಏನು ಹೇಳ್ತೀವಿ ಈ ಥರದ ಮಚ್ಚೆಗಳಿರ್ತಕ್ಕಂಥದ್ದು ಇದೆಲ್ಲ ಇದ್ದರೆ ತಾನೇ ಹೊರಟೋಗ್ತದೆ ಅದು. ಇದು ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಮತ್ತು ನವೆನೂ ಸಹ ಶರೀರದಲ್ಲಿ ಉಂಟಾಗ್ತಕ್ಕಂಥ, ಚರ್ಮದಲ್ಲಿ ಉಂಟಾಗ್ತಕ್ಕಂಥ ಸಣ್ಣ ಪುಟ್ಟ ಬೊಕ್ಕೆಗಳು, ನವೆ ಇದೆಲ್ಲದನ್ನು ಸಹ ನಿವಾರಣೆ ಆಗ್ತದೆ. ಇನ್ನೊಂದು ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಅಂದರೆ ಈ ಗರ್ಗದ ಸೊಪ್ಪಿನ ರಸವನ್ನು ಹಾಕಿ ಒಂದು ತೈಲವನ್ನು ತಯಾರು ಮಾಡ್ತೇವೆ. ಹೇರ್ ಆಯಿಲ್ ಅಂತ ಹೇಳ್ತಿರಲಿಲ್ಲ ನೀವೆಲ್ಲ ಮಾರ್ಕೆಟಲ್ಲಿ ಸಾಕಷ್ಟು ಕೇಳಿರಬೇಕು. ಆಯುರ್ವೇದದ ಹೇರ್ ಆಯಿಲ್ ಅಂತಿದ್ದಾಗಿನ ಭೃಂಗರಾಜ ತೈಲ, ಕೇಶರಾಜ ತೈಲ ಈ ಥರದ ಹೆಸರುಗಳಲ್ಲಿ ಸಾಕಷ್ಟು ಭೃಂಗಾಮಲಕ ತೈಲ ಇತ್ಯಾದಿಗಳೆಲ್ಲ ಬರ್ತದೆ ಮಾರ್ಕೆಟಲ್ಲಿ. ಸೊ ಇದೆಲ್ಲದಕ್ಕೂ ಎಲ್ಲ ಹೇರ್ ಆಯಿಲ್ಗಳಲ್ಲೂ ಗರ್ಗದ ಸೊಪ್ಪಿಲ್ಲದಲ್ಲೇ ಮಾಡ್ತಕ್ಕಂಥದ್ದು ನಾವು ಕಾಣಬರೋದೇ ಇಲ್ಲ. ಅಂದರೆ ಗರ್ಗದ ಸೊಪ್ಪಿನ ರಸ ಅತ್ಯವಶ್ಯಕ ಹೇರ್ ಆಯಿಲ್ಗಳಲ್ಲಿ. ಇದನ್ನು ತಲೆಗೆ ಈ ರಸವನ್ನು ಅಥವಾ ಹಾಗೆ ಎಲೆ ಸಮೇತ ಚೆನ್ನಾಗಿ ಅರೆದುಬಿಟ್ಟು ಪೇಸ್ಟ್ ಥರ ಮಾಡಿ ತಲೆಗೆಲ್ಲ ಹಚ್ಕೊಂಡು 1/2 ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂದಲು ಕಪ್ಪಾಗ್ತಕ್ಕಂಥದ್ದು ಇದೆ, ಮತ್ತು ಕೇಶಗಳು ಅಂದರೆ ಕೂದಲು ಬೆಳೀತಕ್ಕಂಥ ಬೆಳವಣಿಗೆನೂ ಹೆಚ್ಚಾಗ್ತಕ್ಕಂಥ ಸಂದರ್ಭಗಳು ಸಾಕಷ್ಟು ನಾವು ಕಂಡುಬರ್ತೇವೆ. ಇದನ್ನು ಸಿಂಪಲ್ಲಾಗಿ ಮಾಡ್ಕೋಬೋದು, ಮತ್ತು ಇದನ್ನು ತೈಲವಾಗೂ ಸಹ ಮಾಡಿ ಉಪಯೋಗ ಮಾಡಬಹುದು.
ತೈಲವನ್ನು ತಲೆಗೆ ಹಚ್ಚೋದ್ರಿಂದ ತಲೆನೋವು ಕಡಿಮೆ ಆಗ್ತದೆ, ಕಿವಿ ನೋವು ಕಡಿಮೆ ಆಗ್ತದೆ, ಕಣ್ಣಿಗೆ ಹೆಚ್ಚು ದೃಷ್ಟಿ ಪ್ರಸಾದತೆಯನ್ನು ಉಂಟು ಮಾಡ್ತದೆ, ಅಂದರೆ ದೃಷ್ಟಿಯನ್ನು ಚುರುಕುಗೊಳಿಸ್ತದೆ. ಈ ತಲೆಗೆ ಸಂಬಂಧಪಟ್ಟಂಥ ತೊಂದರೆಗಳು, ಹಲ್ಲಿನ ತೊಂದರೆ ಇತ್ಯಾದಿಗಳು ಬರೋದಿಲ್ಲ. ಅಂದರೆ ಈ ನರಗಳಿಂದ ಉಂಟಾಗ್ತಕ್ಕಂಥ ತೊಂದರೆಗಳು ಅಂತ ಏನು ಹೇಳ್ತೀವಿ, ಆ ಥರದ ತೊಂದರೆಗಳು ಹೆಚ್ಚಿನದಾಗಿ ತಲೆಗೆ ಬರತಕ್ಕಂಥ ತೊಂದರೆಗಳು ಇದರಲ್ಲಿ ಕಡಿಮೆ ಆಗ್ತದೆ. ಕೂದಲು ಬೆಳಗಾಗೋದನ್ನು ಸಹ ಕಂಟ್ರೋಲ್ ಮಾಡಬಹುದು. ಅಂದರೆ ಇದು ಹಚ್ಚಿದವ್ರಿಗೆ ಎಲ್ಲರಿಗೂ ಕಪ್ಪಗಾಗ್ತದೆ ಅಂತಕ್ಕಂಥದ್ದಲ್ಲ, ಅದು ಅನೇಕ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಹೇಳ್ತಾ ಇರ್ತಕ್ಕಂಥದ್ದು ನಾನು. ಕೂದಲು ಬೆಳಗಿರ್ತಕ್ಕಂಥದ್ದು ಕಡಿಮೆ ಆಗಿ ಕಪ್ಪಾಗ್ತದೆ, ಕೂದಲು ಉದುರತಕ್ಕಂಥದ್ದು ನಿಲ್ತದೆ, ಹೊಟ್ಟು ಬರ್ತಕ್ಕಂಥದ್ದು ಸಹ ಸ್ವಲ್ಪ ನಿಲ್ತದೆ. ಇವು ಮೂರು ಸಾಮಾನ್ಯವಾಗಿ ನಾವು ಕಾಣ್ತಕ್ಕಂಥ ತೊಂದರೆಗಳು. ಅದೊಂದು ಪುಟ್ಟ ಗಿಡ, ಎತ್ತರ 4-5 ಅಂಗುಲಗಳಿಗಿಂತ ಹೆಚ್ಚಿಲ್ಲ, ನೆಲದಲ್ಲಿನೇ ಹರಡುವಂತಹ ಸ್ವಭಾವ, ಒಂದೊಂದೇ ಎಲೆ, ಹೆಚ್ಚಾಗಿ ಬೆಳೆಯೋದು ನೀರಿರೋ ಜಾಗಗಳಲ್ಲಿ. ನೋಡೋದಕ್ಕೆ ಪುಟ್ಟ ಸಸ್ಯವಾದರೂ ವೈದ್ಯಕೀಯ ಗುಣಗಳು ಮಾತ್ರ ಬೆಟ್ಟದಷ್ಟು. ಇದರ ಎಲೆಗಳ ಬಳಕೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಮೇಧಾಶಕ್ತಿಯನ್ನು ಬೆಳೆಸುತ್ತೆ, ಹೃದಯಕ್ಕೆ ಹಿತಕಾರಿ, ಚರ್ಮ ರೋಗಗಳಲ್ಲಿ ಬಹು ಪರಿಣಾಮಕಾರಿ. ಅಷ್ಟೇ ಅಲ್ಲ, ಊತ, ಅರುಚಿ, ಜ್ವರ, ಕೆಮ್ಮು, ದಮ್ಮು, ರಕ್ತಹೀನತೆ, ರಕ್ತ ವಿಕಾರಗಳಲ್ಲಿ ಇದರ ಬಳಕೆಗೆ ಬಹುಮಹತ್ವ. ಅಂದಹಾಗೆ ಈ ಸಸ್ಯದ ಹೆಸರನ್ನೇ ನಾವು ಹೇಳಲಿಲ್ಲ ಅಲ್ವಾ? ಈ ಪುಟ್ಟ ಸಸ್ಯವೇ ಒಂದೆಲಗ. ಇದನ್ನು ಕಾಂಡ ಸಮೇತ, ಅಂದರೆ ಅದಕ್ಕೇನಂತ ತುಂಬ ಭಾರ ದಪ್ಪವಾಗಿರ್ತಕ್ಕಂಥ ಕಾಂಡ ಇರೋದಿಲ್ಲ, ಎಲೆಯ ತೊಟ್ಟೇನಿದೆ ಅದು ಉದ್ದವಾಗಿರ್ತದೆ, ಅದನ್ನು ತಂದು ಚೆನ್ನಾಗಿ ಬಿಸಿನೀರಿನಲ್ಲಿ ತೊಳೆಯಬೇಕು. ತೊಳೆದು ಜಜ್ಜಿ ರಸ ತೆಗೆದು 1-2 ಚಮಚ ರಸಕ್ಕೆ 1/2 ಲೋಟ ಹಾಲು, 1/2 ಚಮಚ ಜೇನುತುಪ್ಪ. ಅಂದರೆ ಮೊದಲು ರಸಕ್ಕೆ ಜೇನುತುಪ್ಪ ಮಿಶ್ರಣ ಮಾಡಿ ಆಮೇಲೆ ಸ್ವಲ್ಪ ಅದನ್ನು ಉಗುರು ಬೆಚ್ಚಗಿರ್ತಕ್ಕಂಥ ಹಾಲು ಸೇರಿಸಿ ದಿನದಲ್ಲಿ 2 ಆಹಾರಕ್ಕೆ ಮೊದಲು ಕೊಡೋದ್ರಿಂದ ವಿಶೇಷವಾಗಿ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಾಗ್ತದೆ, ದೊಡ್ಡವ್ರಿಗೂ ಸಹ ಜ್ಞಾಪಕ ಶಕ್ತಿಗೆ ಇದು ಉತ್ತಮವಾಗಿರ್ತಕ್ಕಂಥ ಉಪಚಾರ ಅಂತ ಹೇಳಬಹುದು, ಅಥವಾ ಒಂದು ಸಪ್ಲಿಮೆಂಟ್ ಅಂತ ಹೇಳ್ಬೋದು. ಜೊತೆಗಿದು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸೋದಲ್ಲದೇ ರಕ್ತ ಶುದ್ಧಿಯನ್ನು ಸಹ ಮಾಡತಕ್ಕಂಥ ಒಂದು ಶಕ್ತಿ ಇದಕ್ಕಿದೆ. ಇದನ್ನು ಎಲ್ಲದಕ್ಕಿಂತ ವಿಶೇಷವಾಗಿ ನಾವು ಬಳಸ್ತಕ್ಕಂಥದ್ದು ಅಂದರೆ, ಈ ಮಕ್ಕಳಲ್ಲಿ ನಿಮಗೆ ಸಾಕಷ್ಟು ತಿಳುವಳಿಕೆ ಇದೆ ಅಂತ ಅಂದ್ಕೊಂಡಿದ್ದೀನಿ, ಎಲ್ಲರಿಗೂ ತೊದಲು ಮಾತಾಡ್ತಕ್ಕಂಥದ್ದನ್ನು ಕಂಡು ಬರ್ತೇವೆ ನಾವು. ಚಿಕ್ಕ ವಯಸ್ಸಲ್ಲಿ ತೊದಲ್ತವೆ, ಕೆಲವು ಸಂದರ್ಭದಲ್ಲಿ ಆ ತೊದಲು ಹಾಗೆ ಕಂಟಿನ್ಯೂ ಆಗ್ತದೆ. ಅಂಥವ್ರಿಗೆ ಇದು ತುಂಬ ಸಿದ್ಧೌಷಧ ಅಂತ ಹೇಳ್ಬೋದು. ಈ ಎಲೆನ ಕೇವಲ ಎಲೆಗಳನ್ನು ಚೆನ್ನಾಗಿ ತೊಳೆದು 1-4 ಎಲೆಗಳನ್ನ ಹಾಗೆ ಹಾಕ್ಕೊಂಡು ತಿನ್ನೋದ್ರಿಂದನೂ ಸಹ ಈ ತೊದಲು ಕಡಿಮೆ ಆಗ್ತದೆ. ಇದಕ್ಕೆ ವಾಕ್ ಶುದ್ಧಿಕರ ಅಂತಲೂ ಸಹ ನಾವು ಕರಿತೇವೆ, ಅಂದರೆ ಮಾತನ್ನ ಸ್ಫುಟವಾಗಿ ಬರೋ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಅನ್ನೋ ಅರ್ಥದಲ್ಲಿ. ಇದನ್ನು ಕೇವಲ ಔಷಧವಾಗಿ ರಸ ತೆಗೆದೇ ಉಪಯೋಗಿಸ್ಬೇಕು ಅಂತಕ್ಕಂಥದ್ದಿಲ್ಲ. ಎಲೆಗಳನ್ನು ಆಗಲೇ ಹೇಳಿದಾಗೆ ಚೆನ್ನಾಗಿ ತೊಳೆದು ಅದಕ್ಕೆ ಜೊತೆಗೆ ಅದನ್ನು ಸ್ವಲ್ಪ ತುಪ್ಪದಲ್ಲಿ ಅಥವಾ ಉತ್ತಮವಾಗಿರ್ತಕ್ಕಂಥ ಒಗ್ಗಿರ್ತಕ್ಕಂಥ ಎಣ್ಣೆ ಅದರಲ್ಲಿ ಒಗ್ಗರಣೆ ರೀತಿಯಲ್ಲಿ ಅದನ್ನು ಸ್ವಲ್ಪ ಹಾಕಿ ಮಗ್ಗಿಸಿ ಚೆನ್ನಾಗಿ ಸ್ವಲ್ಪ ಹುರಿದು ಅದಕ್ಕೆ ಜೀರಿಗೆ, ಮೆಣಸು, ಸ್ವಲ್ಪ ಉಪ್ಪು ಹಾಕಿ ಚಟ್ನಿ ತರಹ ಮಾಡಿ ಬಳಸಬಹುದು. ಅಥವಾ ಈ ರೀತಿಯಲ್ಲಿ ಅರ್ಧಿರ್ತಕ್ಕಂಥದ್ದಕ್ಕೆ ಸ್ವಲ್ಪ ಮಜ್ಜಿಗೆ, ಹುಳಿಯಲ್ಲೇ ಇರತಕ್ಕಂಥ ಮಜ್ಜಿಗೆ ಅಥವಾ ಮೊಸರನ್ನ ಸೇರಿಸಿ ತಂಬುಳಿ ತರಹವನ್ನು ಮಾಡಿ ಸೇವನೆ ಮಾಡಬಹುದು. ಇದು ಆಹಾರವಾಗೂ ಆಯಿತು ಮತ್ತು ನಮಗೆ ಶರೀರಕ್ಕೆ ಉತ್ತಮವಾಗಿರ್ತಕ್ಕಂಥ ಗುಣಗಳನ್ನು ಕೊಡ್ತಕ್ಕಂಥದ್ದಾಯಿತು. ಇದು ವಿಶೇಷವಾಗಿ ತುಂಬ ಬ್ರೈನ್ ವರ್ಕ್ ಅಂತ ಏನು ಹೇಳ್ತೇವೆ, ಮಾನಸಿಕವಾಗಿ ಹೆಚ್ಚಿಗೆ ವರ್ಕ್ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮಾನಸಿಕ ಬಳಲಿಕೆ ಇತ್ಯಾದಿಗಳನ್ನು ತುಂಬ ಬೇಗ ಇದು ಕಡಿಮೆ ಮಾಡ್ತಕ್ಕಂಥದ್ದು ಅಂತ ಹೇಳಬಹುದು. ಇದನ್ನು ಡಾಕ್ಟರ್ ಆಶಾಲತಾ ಅವರು ಭಾರತೀಯ ವೈದ್ಯ ಪದ್ಧತಿಗಳ ಕಾಲೇಜಿನಲ್ಲಿ ಉಪನ್ಯಾಸಕರು, ಗಿಡಮೂಲಿಕೆಗಳ ಪರಿಚಯವುಳ್ಳವರು. ನಮಗೆ ತಿಳಿಯದ ಗಿಡಮೂಲಿಕೆಗಳನ್ನೆಲ್ಲ ಬಿಟ್ಟು ನಮಗೆಲ್ಲ ಬಹಳ ಪರಿಚಯ ಇರುವಂತಹ 2 ಸಸ್ಯಗಳ ಔಷಧೀಯ ಗುಣಗಳು ಹಾಗೂ ಅವುಗಳನ್ನು ಬಳಸಬೇಕಾದ ರೀತಿ ಬಗ್ಗೆ ಡಾಕ್ಟರ್ ಆಶಾಲತಾ ಅವರನ್ನು ಕೇಳಿದ್ವಿ. ಈ 2 ಸಸ್ಯಗಳು ಯಾವ್ಯಾವುದು ಗೊತ್ತಾ? 1 ಶುಂಠಿ, 2 ಬಾಳೆ. ಶುಂಠಿ ಅಜೀರ್ಣದಲ್ಲಿ ಹಸಿವೆ ಕಡಿಮೆ ಆಗಿರುವಾಗ, ಹೊಟ್ಟೆ ಉಬ್ಬರ ಬಂದಿರುವಾಗ, ಅರುಚಿ ಅಂದರೆ ಏನೂ ತಿಂದ್ರೇನು ರುಚಿ ಅನ್ನಿಸ್ದೇ ಇರಬೇಕಾದ್ರೆ, ಮತ್ತು ಕರುಳು ಕೂಗುವುದು ಅಂತಾರೆ ಅಂದರೆ ಕರುಳು ಗುಡುಗುಡಗುಡ ಶಬ್ದ ಮಾಡಿದಾಗ, ಮತ್ತು ಸಾಮಾನ್ಯ ತಲೆನೋವಿನಲ್ಲಿ ನೆಗಡಿ ಕೆಮ್ಮು ಇದ್ದಾಗ,
ಗಂಟಲು ಒಡೆದಿರುವಾಗ ಅಂದರೆ ಧ್ವನಿ ವ್ಯತ್ಯಾಸ ಆಗಿರುವಾಗ ಮತ್ತು ಕಫ ನಿವಾರಣೆಗೆ ಇಷ್ಟೆಲ್ಲ ಆಗಿ ಕರುಳಿನ ಕ್ರಿಯಾಶಕ್ತಿ ಹೆಚ್ಚಿಸೋದಕ್ಕೆ ಶುಂಠಿ ಉಪಯೋಗಕ್ಕೆ ಬರುತ್ತೆ. ಈ ಹಲವಾರು ಸಂದರ್ಭಗಳಲ್ಲಿ ಶುಂಠಿನ ಹೇಗೆ ಬಳಸೋದು ನಾವು? ಈಗ ಅರುಚಿ ತಗೊಳ್ಳಿ. ಅರುಚಿ ಅಂದರೆ ಏನು ತಿನ್ನೋಕ್ಕೂ ಮನಸ್ಸಿರೋಲ್ಲ, ಅದು ತಿಂದರೆ ರುಚಿ ಅನಿಸೋದಿಲ್ಲ, ಹಾಗಿರಬೇಕಾದ್ರೆ ಒಂದು ಚೂರು ಹಸಿ ಶುಂಠಿ ತಗೊಂಡು ಕಲ್ಸಕ್ಕರೆ ಜೊತೆ ಸೇರಿಸಿ ಅಗಿದು ಚಪ್ಪರಿಸಬೇಕು. ಈ ಸಾಮಾನ್ಯ ತಲೆನೋವು ಬಂದಾಗ ಶುಂಠಿಯ ಗಂಧ ತೆಗೆದು ಹಣೆಗೆ ಹಚ್ಚಿ ಚೆನ್ನಾಗಿ ಹೊದ್ದು ಮಲಗಬೇಕು. ಚೆನ್ನಾಗಿ ಬೆವರು ಸುರಿದು ತಲೆನೋವು ಬಿಡುತ್ತೆ. ಈಗ ಮಳೆನಲ್ಲಿ ನೆಂದು ಅಥವಾ ತಣ್ಣೀರು ಸ್ನಾನ ಮಾಡಿ ನೆಗಡಿ ಕೆಮ್ಮು ಹೀಗೆ ಬಂದಿದ್ದರೆ ಹಸಿ ಶುಂಠಿ ಕಷಾಯ ಮಾಡಿ ಸಕ್ಕರೆ ಬೆರೆಸಿ ದಿನಕ್ಕೆ 3 ಸರ್ತಿ ಸೇರಿಸಿದರೆ ನೆಗಡಿ ಕೆಮ್ಮು ಕಮ್ಮಿ ಆಗುತ್ತೆ. ಗಂಟಲು ಒಡೆದಾಗ ಅಂದರೆ ಧ್ವನಿನಲ್ಲಿ ವ್ಯತ್ಯಾಸ, ನೆಗಡಿಯಿಂದಾನೇ ಕೆಲವು ಸತಿ ಧ್ವನಿನಲ್ಲಿ ವ್ಯತ್ಯಾಸ ಬರುತ್ತೆ, ಹಾಗೆ ಬಂದಾಗ ಒಂದು ಚೂರು ಶುಂಠಿ, 1 ಲವಂಗ, 1 ಚೂರು ಉಪ್ಪು ಅಗಿದು ಚಪ್ಪರಿಸಬೇಕು. ಕಫ ನಿವಾರಣೆಗೆ ಅಂದರೆ ಎದೆಯಲ್ಲಿ ತುಂಬ ಕಫ ಇದೆ ಅನ್ನಿಸ್ತಾ ಇರಬೇಕಾದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಜೇನುತುಪ್ಪ 1 ಚಮಚ, ತುಳಸಿ ರಸ 2 ಚಮಚ, ಶುಂಠಿ ರಸ 1/2 ಚ ಇದನ್ನು ಸೇವಿಸಿದರೆ ಕಫ ಕಡಿಮೆ ಆಗುತ್ತೆ. ಅಜೀರ್ಣ ಇರಬೇಕಾದ್ರೆ 1 ತುಂಡು ಒಣಶುಂಠಿ, 1 ಟೀ ಚಮಚ ಜೀರಿಗೆ ಪುಡಿ ಮಾಡಿ 4 ಬಟ್ಟಲ ನೀರು ಹಾಕಿ 5 ನಿಮಿಷ ಕುದಿಸ್ಬೇಕು. ಇದನ್ನು ಸೋಸಿ ಸೇವಿಸಿದರೆ ಅಜೀರ್ಣದಲ್ಲಿ ಉತ್ತಮ ಲಾಭಕಾರಿ. ಈಗ ಕರುಳು ಕೂಗುವುದು, ಹೊಟ್ಟೆ ಉಬ್ರ ಹೀಗೆಲ್ಲ ಆಯಿತು ಅಂತ ಆದಾಗ ಹಸಿ ಶುಂಠಿ ರಸ 1/2 ಲೀಟ್ರು, ನಿಂಬೆ ರಸ 1/2 ಲೀಟ್ರು, ಕಲ್ಲುಪ್ಪು 20 ಗ್ರಾಮ್ ಇದನ್ನು ಒಂದು ಚೂರು ನೀರು ಸೇರಿಸಿದಂತೆ ಮಾಡಿ ಮನೇಲಿ ಇಟ್ಕೊಂಡ್ಬಿಟ್ರೆ ಈ ತೊಂದರೆಗಳು ಉಂಟಾದಾಗ ಈ ಮಿಶ್ರಣದಿಂದ 2-4 ಚಮಚದಷ್ಟು ತೆಗೆದು ಬೆಚ್ಚಗಿನ ನೀರಿನೊಂದಿಗೆ ಸೇರಿಸಿ ಸೇವಿಸಿದರೆ ಈ ಹೊಟ್ಟೆ ಉಬ್ರ ಇದೆಲ್ಲ ಕಮ್ಮಿ ಆಗುತ್ತೆ. ಬಾಳೆ ಪಚನ ಶಕ್ತಿ ಹೆಚ್ಚಾಗೋದಿಸುತ್ತೆ, ಕರುಳು ಹುಣ್ಣನ್ನ ಗುಣಪಡಿಸುತ್ತೆ, ಮೂತ್ರ ತಡೆಯಿಲ್ಲದಂತೆ ಸಲೀಸಾಗಿ ಆಗುವಂತೆ ಮಾಡುತ್ತೆ, ಪ್ರಮಾಣ ಹೆಚ್ಚಿಸುತ್ತೆ, ಮತ್ತು ಪ್ರೌಢ ಹೆಂಗಸರಲ್ಲಿ ಮುಟ್ಟಾಗುವಾಗ ಅತಿರಕ್ತಸ್ರಾವ ಇದ್ದರೆ ಅದನ್ನು ಕಡಿಮೆ ಮಾಡೋ ಶಕ್ತಿ ಇದೆ, ಮಲಬದ್ಧತೆ ನಿವಾರಣೆಗೆ ಉತ್ತಮ ಆಹಾರ, ಬಿಕ್ಕಳಿಕೆ ನೆಗಡಿ ಕೆಮ್ಮು ಇದನ್ನೆಲ್ಲ ನಿವಾರಿಸುತ್ತೆ, ಮೂಲವ್ಯಾಧಿಯಲ್ಲಿ ಉತ್ತಮ ಔಷಧಿ ಥರ ಉಪಯೋಗಿಸ್ಬೋದು ಇದನ್ನು, ಮತ್ತು ಹೊಟ್ಟೆ ಕರುಳು ಪಿತ್ತಜನಕಾಂಗ ಇದರಲ್ಲಿ ಇರುವ ಅನಗತ್ಯ ವಸ್ತುಗಳನ್ನು ಹೊರಹಾಕುವ ಗುಣ ಇದೆ ಇದಕ್ಕೆ. ಆಮೇಲೆ ಕರುಳು ಹುಣ್ಣನ್ನ ಗುಣಪಡಿಸುತ್ತೆ. ಈಗ ಮುಟ್ಟಿನಲ್ಲಿ ಅತಿಸ್ರಾವ ಅಂತ ಹೇಳಿದೆ, ಈ ಬಾಳೆ ಹೂವಿಂದು ಪಲ್ಯ ಮಾಡಿಬಿಟ್ಟು ಮೊಸರು ಜೊತೆ ಅನ್ನ ಮೊಸರು ಪಲ್ಯ ಕಲಿಸ್ಕೊಂಡು ಊಟ ಮಾಡಿದರೆ ರಕ್ತಸ್ರಾವ ಕಮ್ಮಿ ಆಗುತ್ತೆ. ಆಮೇಲೆ ಇದು ಮೂತ್ರದ ಇದನ್ನು ಪ್ರಮಾಣ ಹೆಚ್ಚಿಸುತ್ತೆ ಅಂತ ಹೇಳಿದೆ. ದಿಂಡು ತಗೊಂಡು ದಿಂಡಿಂದು ರಸ ತೆಗೆದುಬಿಟ್ಟು ಈಗ 1 ಬಟ್ಲಿನಷ್ಟು ದಿಂಡಿನ ರಸ ತಗೊಂಡು ಸ್ವಲ್ಪ ಹಸುವಿನ ತುಪ್ಪ ಹಾಕಿ ತಗೊಂಡ್ರೆ ಕೂಡಲೇ ಮೂತ್ರ ತಡೆಯಿಲ್ಲದೆ ಇರೋಂತೆ ಆಗುತ್ತೆ. ಒಂದು ವೇಳೆ ಮೂತ್ರದ ಪ್ರಮಾಣ ಕಡಿಮೆ ಇದೆ ಅಂತಾದರೆ 1 ದೊಡ್ಡ ಚಮಚ ಬಾಳೆ ಹೂವಿನ ರಸ ತಗೊಂಡು 1 ಬಟ್ಲಿನಷ್ಟು ಸೌತೆಕಾಯಿ ರಸದ ಜೊತೆ ತಗೊಂಡ್ರೆ ಪ್ರಮಾಣ ಹೆಚ್ಚಿಸುತ್ತೆ. ಕರುಳು ಹುಣ್ಣಿಗೆ ದಿನ 1 ಬಾಳೆಹಣ್ಣು ತೆಗೆದುಕೊಂಡು ಆಮೇಲೆ 1 ಲೋಟ ಹಾಲು ತಗೊಳ್ಳೋದು ಉತ್ತಮ. ಹಾಗೆ ಮೂಲವ್ಯಾಧಿನಲ್ಲಿ ದಿಂಡಿನ ರಸ 1 ಬಟ್ಲು ಎಳ್ನೀರು ಜೊತೆ ತಗೊಳ್ಳೋದು ಅಥವಾ 1 ಟೀ ಚಮಚದಷ್ಟು ಹುಣಸೆದು ಗೊಜ್ಜು ಮಾಡಿಕೊಳ್ಳೋದು, ಮಜ್ಜಿಗೆ 1 ಬಟ್ಲ್ ಜೊತೆ ಸೇರಿಸ್ಕೊಳ್ಳೋದು, ಆಮೇಲೆ ಬಾಳೆಹಣ್ಣಿನ ತಿರುಳಿನ ಜೊತೆ ಅದನ್ನು ಸೇರಿಸೋದು ದಿನ ಇದನ್ನು ಮಾಡಿದರೆ, ಅಥವಾ 1 ಬಾಳೆಹಣ್ಣು 1 ಏಲಕ್ಕಿ ಸಿಪ್ಪೆ ಸಹಿತ ದಿನ ರಾತ್ರಿ ತಿಂತಾ ಬಂದರೆ ಮೂಲವ್ಯಾಧಿಗೆ ಉತ್ತಮ ಲಾಭಪ್ರದ ಅನಿಸುತ್ತೆ. ಈಗ ಬಾಳೆಹಣ್ಣು ಅಂತ ಹೇಳಿದ್ರಲ್ಲ, ಇದು ಪಚ್ಚಬಾಳೆ ಆಗ್ಬೋದು ಅಥವಾ ಯಾವ ಬಾಳೆಹಣ್ಣು ಬೇಕಾದ್ರೂ ಆಗ್ಬೋದು? ಯಾವುದೂ ಆಗ್ಬೋದು, ಆದರೆ ನೇಂದ್ರ ಬಾಳೆನಲ್ಲಿ ಈ ರಂಜಕಗಳು ಇರೋದ್ರಿಂದ
ಕರುಳು ಹುಣ್ಣಿಗೆ ಉತ್ತಮ ಅಂತ ಹೇಳ್ಬೋದು. ನಿಂದ್ರಬಾಳೆ ಈಗ ಕರುಳು ಹುಣ್ಣಿಗೆ ಉಪಯೋಗಿಸೋದು ಅಂತಾದರೆ ನಿಂದ್ರಬಾಳೆ ಉತ್ತಮ. ಹೀಗೆ ಆಮಶಂಕ ಭೇದಿ ಇದ್ದರೆ ಒಂದು ಬಾಳೆಹಣ್ಣು ಪ್ರಬಲ ಟೀ ಕಷಾಯದೊಂದಿಗೆ ಸೇರಿಸಿದ್ರೆ ಆಮಶಂಕೆ ಭೇದಿ ಕಂಟ್ರೋಲಿಗೆ ಬರುತ್ತೆ. ಈಗ ನೆಗಡಿ ಕೆಮ್ಮು ಇದೆ ಅಂತಂತಾದರೆ ಉಷ್ಣದಿಂದ ಆಗಿದ್ದು ಹೀಗೇನಾದರೂ ಆಯಿತು ಅಂತಂದರೆ ಒಂದು ಬಾಳೆಹಣ್ಣು ಒಂದು ಚಮಚ ಮೆಣಸಿನ ಪುಡಿ ಅಂದರೆ ಕಾಳು ಮೆಣಸಿನ ಪುಡಿ ಇದರ ಜೊತೆ ದಿನ ಒಂದು ಸಲ ಸೇವಿಸಿದರೆ ನೆಗಡಿ ಕೆಮ್ಮು ನಿವಾರಣೆ ಆಗುತ್ತೆ. ಆಮೇಲೆ ಈ ಪಿತ್ತಜನಕಾಂಗದ ಅನಗತ್ಯ ವಸ್ತು ಹೊರಗೆ ಹಾಕುತ್ತೆ ಅಂತ ಹೇಳಿದೆ. ಇಲ್ಲಿ ಉಪಯೋಗಕ್ಕೆ ಬರುವಂಥ ವಸ್ತು ದಿಂಡು. ಇದನ್ನು ತರಕಾರಿಯಾಗಿ ಅಂದರೆ ಪಲ್ಯವಾಗಿ ಅಥವಾ ಉಪ್ಪಿನಕಾಯಿಯಾಗಿ ಉಪಯೋಗಿಸ್ಬೋದು ಅಥವಾ ಅದರ ರಸ ದಿನಾ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಒಂದು ಬಟ್ಟಲಿನಷ್ಟು ಸೇರಿಸಿದ್ರೆ ಈ ಪಿತ್ತಜನಕಾಂಗದಲ್ಲಿರುವಂಥ ಅನಗತ್ಯ ವಸ್ತು ಹೊರಗೆ ಬರುತ್ತೆ. ಅಂದರೆ ಈಗ ಸ್ಟೋನ್ ಅಂತ ಹೇಳ್ತಾರೆ, ಗಾಲ್ ಬ್ಲಾಡರ್ ಸ್ಟೋನ್ ಅಂತ, ಆ ಥರದಕ್ಕೆಲ್ಲ ಉಪಯೋಗಕ್ಕೆ ಬರುತ್ತೆ. ಪುನರ್ನವ, ಭೃಂಗರಾಜ, ಒಂದೆಲಗ, ಶುಂಠಿ ಮತ್ತು ಬಾಳೆ ಈ ಐದು ಸಸ್ಯಗಳ ಔಷಧ ಗುಣಗಳು ಮತ್ತು ಅವುಗಳನ್ನು ಬಳಸುವ ವಿಧಾನವನ್ನು ಪರಿಚಯ ಮಾಡಿಕೊಂಡಿರಿ. ನಮ್ಮ ಮುಂದಿನ ಕಾರ್ಯಕ್ರಮದ ಸಸ್ಯಗಳೆಂದರೆ ಕುಪ್ಪಿ ಗಿಡ, ಸೊಗದೆ ಬೇರು, ಜಾಜಿ ಮಲ್ಲಿಗೆ, ತುಂಬೆ ಮತ್ತು ಪಾರಿಜಾತ. ಮಧುವಾಗಿರುವಳು ಈ ಮಗುವೆ, ಪ್ರಕೃತಿಯ ಸುಂದರ ಭಂಗರದಲ್ಲಿ ಮಧುವಾಗಿರುವಳು ಈ ಮಗುವೆ. ಯಾರು ತುಳಿಯದ ಬಾವಿಯ ಬದಿಯಲ್ಲಿ ಮೌನದೊಳಿರುವಳು ಈ ಚೆಲುವೆ. ಯಾರು ತುಳಿಯದ ಹಾದಿಯ ಬದಿಯಲ್ಲಿ
ಪ್ರಕೃತಿಯ ಸುಂದರ ಬಂದರದಲ್ಲಿ ವಧುವಾಗಿರು